ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಸಮಯ ಪರಿಕಲ್ಪನೆಯನ್ನು ಚೆನ್ನಾಗಿ ಅರ್ಥೈಸಬಹುದು ಅನ್ನೋದನ್ನು ನೋಡೋಣ ಎನ್ಸಿಆರ್ಟಿ ಪ್ರಸ್ತಾಪಿಸಿದ ಈ ಕಲಿಕಾ ಸಾಮರ್ಥ್ಯ ಮಕ್ಕಳಲ್ಲಿ 1ರಿಂದ 5ನೇ ತರಗತಿಯೊಳಗಡೆ ಯಾವ ರೀತಿಯಲ್ಲಿ ಮಕ್ಕಳು ಸಮಯ ಹಾಗೂ ಕೋನದ ಪರಿಕಲ್ಪನೆಯನ್ನು ಪಡೆದಿರಬೇಕು ಅನ್ನೋದು ನಮಗೆಲ್ಲ ತಿಳಿದಿರುವಂತಹದ್ದೇ ನೀವು ನೋಡಿದ ಹಾಗೆ 3ನೇ ತರಗತಿಯ ಒಳಗಡೆ ಮಕ್ಕಳು ಈ ಸಮಯದ ಪರಿಕಲ್ಪನೆಯನ್ನು ಅರಿತಿರಬೇಕು ಈ ಸಮಯದ ಪರಿಕಲ್ಪನೆಯನ್ನು ಮಕ್ಕಳು ಕಲಿಬೇಕಾದರೆ ಅವರಿಗೆ ಒಂದು ಪೂರ್ವಜ್ಞಾನ ಈ ವೃತ್ತದ ಪೂರ್ವಜ್ಞಾನ ಇದ್ದರೆ ತುಂಬ ಒಳ್ಳೆಯದು ಯಾಕಂತ ಹೇಳಿದರೆ ಸಮಯದ ಪರಿಕಲ್ಪನೆಗೆ ಆ ಒಂದು ಮುಳ್ಳು ಚಲಿಸುವ ಒಂದು ಕ್ರಮ ಏನಿದೆ ಅದು ವೃತ್ತಾಕಾರದಲ್ಲಿ ಚಲಿಸುತ್ತೆ ಸೋ ಅಂದ್ರೆ ಆ ವೃತ್ತದ ಪರಿಕಲ್ಪನೆ ಚೆನ್ನಾಗಿದ್ದರೆ ಈ ಮಕ್ಕಳು ಈ ಒಂದು ಪರಿಕಲ್ಪನೆ ಸಮಯ ಹೇಗೆ ನೋಡೋದು ಅದನ್ನು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಬಹುದು ಮತ್ತೆ ಸಮಯ ಅಂದ್ರೆ ನನಗೆ ಆ ಒಂದು ಗಂಟೆ ಅಂದ್ರೆ ಎಷ್ಟು ಒಂದು ದಿನ ಅಂದ್ರೆ ಎಷ್ಟು ಒಂದು ವರ್ಷ ಅಂದ್ರೆ ಎಷ್ಟು ಈ ಒಂದು ಆ ಕಲ್ಪನೆ ಆ ದಿನದ ಕಲ್ಪನೆ ವಾರದ ಕಲ್ಪನೆ ಒಂದು ಗಂಟೆಯ ಕಲ್ಪನೆ ಇದು ತುಂಬಾ ಸ್ಪಷ್ಟವಾಗಿ ಮೂಡಿದ್ರೇನೆ ಅವರಿಗೆ ಆ ಸಮಯ ಅನ್ನುವ ಒಂದು ಪರಿಕಲ್ಪನೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಈಗ ಈ ಡಿಜಿಟಲ್ ಕ್ಲಾಕ್ ಎಲ್ಲ ಬಂದಿದೆ ಆದರೂ ಈ ಅನಲಾಗ್ ಕ್ಲಾಕ್ ಅಂತ ಏನು ಹೇಳ್ತೇವೆ ಈ ಗಡಿಯಾರ ನಾವು ದಿನನಿತ್ಯ ನೋಡುವ ಸಣ್ಣ ಮುಳ್ಳು ದೊಡ್ಡ ಮುಳ್ಳು ಗಂಟೆಯ ಮುಳ್ಳು ಮತ್ತೆ ನಿಮಿಷದ ಮುಳ್ಳು ಇದೇನು ನಾವು ನೋಡ್ತೇವೆ ಇದು ಅಷ್ಟೊಂದು ಅದರ ಜನಪ್ರಿಯತೆಯನ್ನು ಕಳೆದುಕೊಂಡಿಲ್ಲ ಈ ಸಮಯದ ಪರಿಕಲ್ಪನೆಯನ್ನು ಕಲಿಬೇಕಾದರೆ ಶಿಕ್ಷಕರಾದ ನಾವು ಯಾವ ಒಂದು ರೂಪುರೇಷೆ ಅಥವಾ ಯಾವ ಒಂದು ಚೌಕಟ್ಟಿನಲ್ಲಿ ಮಕ್ಕಳಿಗೆ ಈ ಪರಿಕಲ್ಪನೆಯನ್ನು ಕಲಿಸಬಹುದು ಅನ್ನೋದನ್ನು ನೋಡೋಣ ಮೊದಲನೆಯದಾಗಿ ಮಕ್ಕಳಿಗೆ ಈ ಸಮಯದ ಅವಧಿ ಅಂತ ಹೇಳಿದರೆ 10 ಸೆಕೆಂಡ್ ಅಂದರೆ ಎಷ್ಟು 2 ನಿಮಿಷ ಅಂದರೆ ಎಷ್ಟು 35 ಸೆಕೆಂಡ್ ಅಂದರೆ ಎಷ್ಟು 2 ಗಂಟೆ ಅಂದರೆ ಎಷ್ಟು 4 ದಿನ ಅಂದರೆ ಈ ಒಂದು ಅವಧಿ ಇದನ್ನು ಮಕ್ಕಳು ಅನುಭವಿಸಬೇಕು ಅನುಭವಿಸಿದ ಮೇಲೇ ಅವರಿಗೆ ಅದರ ಒಂದು ಅರ್ಥ ತಿಳಿದು ಬರುತ್ತೆ ಸೋ ಇದರ ಒಂದು ಅಗತ್ಯ ತುಂಬ ಇದೆ ಮಕ್ಕಳಿಗೆ ಸಮಯದ ಒಂದು ಪರಿಕಲ್ಪನೆಗೆ ಆ ಅವಧಿಯ ಬಗ್ಗೆ ಅವರಿಗೆ ಚೆನ್ನಾಗಿ ಮನನ ಮಾಡೋದು ಅದನ್ನು ಹೇಗೆ ಅಂತ ನೋಡೋಣ ಇನ್ನೊಂದು ಪರಿವರ್ತನೆಯ ನಿಯಮ ಅಂತ ಹೇಳಿದರೆ ಹೇಗೆ ನಾವು ಈ 10 ಬಿಡಿಗಳನ್ನು 10 ಮಾಡಿದ್ವಿ 10 ಹತ್ತುಗಳನ್ನು 100 ಮಾಡಿದ್ವಿ ಎಲ್ಲವನ್ನು ದಶಮಾನ ಪದ್ಧತಿಯಲ್ಲಿ ನಾವು ಎಲ್ಲ 10 ಗುಂಪುಗಳನ್ನಾಗಿನೇ ಮಾಡಿದ್ವಿ ಆದರೆ ಸಮಯದಲ್ಲಿ ಈ 10 ಗುಂಪಿಲ್ಲ ಇದು ಬೇರೆ ತರದ ಗುಂಪು ಅಂದರೆ ಈ ಪರಿವರ್ತನೆಯ ನಿಯಮ ಮಕ್ಕಳಿಗೆ ಚೆನ್ನಾಗಿ ಅರ್ಥ ಆಗಬೇಕು ಮತ್ತೆ ಈ ಸಮಯಕ್ಕೂ ಮತ್ತೆ ಆ ಅಂಕೆ ಸಂಖ್ಯೆಗಳಿಗೆ ನಾವು ಏನು ಮೂಲಕ್ರಿಯೆ ಮಾಡಿದ್ವಿ ಅದಕ್ಕೂ ಒಂದು ವ್ಯತ್ಯಾಸ ಇದೆ ಅಲ್ಲಿ 10 ಗುಂಪು ಮಾಡಿದರೆ ಇಲ್ಲಿ 60 ಗುಂಪು ಮಾಡಬೇಕು ಈ ಒಂದು ವ್ಯತ್ಯಾಸ ಮಕ್ಕಳಲ್ಲಿ ಇರಬೇಕು ಈ ಒಂದು ಪರಿಕಲ್ಪನೆಗೆ ಮೂರ್ತದಿಂದ ಅಮೂರ್ತಕ್ಕೆ ಹೋಗುವಾಗ ಪ್ರಾತಿನಿಧ್ಯಾತ್ಮಕ ಅನ್ನುವ ಒಂದು ಹಂತ ಇದರಲ್ಲಿಲ್ಲ ಈ ಒಂದು ಪರಿಕಲ್ಪನೆಯನ್ನು ಕಲಿಸಲಿಕ್ಕೆ ನಾವು ಈ ಗಡಿಯಾರ ಇದನ್ನು ಉಪಯೋಗಿಸ್ತೇವೆ ಈ ಗಡಿಯಾರ ಒಂದು ಸಾಮಾನ್ಯವಾದ ನಮ್ಮ ಸಾಂಪ್ರದಾಯಿಕ ಗಡಿಯಾರ ಮನೆಯಲ್ಲೆಲ್ಲ ಇರುವಂತಹ ಗಡಿಯಾರ ಆದರೆ ಈ ಗಡಿಯಾರದಲ್ಲಿ ಒಂದು ವಿಶೇಷ ಅಂತ ಹೇಳಿದರೆ ಇದರಲ್ಲಿ ಈ ಮುಳ್ಳುಗಳು ನಿಮಿಷದ ಮುಳ್ಳುಗಳು ಅಥವಾ ಗಂಟೆಯ ಮುಳ್ಳುಗಳು ಎರಡೂ ಮುಳ್ಳುಗಳಿವೆ ಇದರಲ್ಲಿ ಪ್ರತಿಯೊಂದು 1ರಿಂದ 12 ಇದು ಗಂಟೆಯನ್ನು ನಮೂದಿಸುತ್ತೆ ಹಾಗೆಯೇ ಈ ನಿಮಿಷ ಇದರಲ್ಲಿ 5, 10, 15 ಇದು ಹೊರಗಿನ ಪರಿಧಿಯಲ್ಲಿದೆ ಮತ್ತು ಒಳಗಡೆ ಇದರಲ್ಲಿ 24 ಗಂಟೆಯ ಒಂದು ಪರಿಕಲ್ಪನೆ ಹೇಗೆ ಮಕ್ಕಳಿಗೆ ನೀಡಬಹುದು ಅನ್ನೋದನ್ನು ನಾವು ಇಲ್ಲಿ ನೋಡಬಹುದು ಸೊ 12 ಗಂಟೆ 24 ಗಂಟೆ ಗಂಟೆ ನಿಮಿಷ ಈ ಎಲ್ಲ ಪರಿಕಲ್ಪನೆಯನ್ನು ಮಕ್ಕಳಿಗೆ ಈ ಒಂದು ಗಡಿಯಾರದಿಂದ ಮಾಡಿಕೊಡಬಹುದು ಈಗ ಮೊದಲನೆಯದಾಗಿ ನಾವು ಹೇಗೆ ಮಕ್ಕಳಿಗೆ ಈ ಸಮಯದ ಪರಿಕಲ್ಪನೆಯನ್ನು ಕೊಡಬಹುದು ನೀನು ಬ್ರಷ್ ಯಾವಾಗ ಮಾಡೋದು ಬೆಳಿಗ್ಗೆ ಮಾಡೋದಾ ರಾತ್ರಿ ಮಾಡೋದಾ ಸಾಯಂಕಾಲ ಮಾಡೋದಾ ಮಧ್ಯಾಹ್ನ ಮಾಡೋದಾ ನೀನು ಬ್ರೇಕ್ಫಾಸ್ಟ್ ಯಾವಾಗ ಅಥವಾ ನಾಷ್ಟ ಯಾವಾಗ ಮಾಡೋದು
ಸಂಜೆ ಮಾಡೋದ ರಾತ್ರಿ ಮಾಡೋದ ಹೀಗೆ ಬೇರೆ ಬೇರೆ ತರಹದ ಒಂದು ಶಾಲೆಗೆ ನೀನು ಯಾವಾಗ ಹೋಗುವುದು ಶಾಲೆಯಿಂದ ನೀನು ಮನೆಗೆ ಯಾವಾಗ ಬರುವುದು ಇದರಲ್ಲಿ ನಾವು ಮಕ್ಕಳಿಗೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಈ ಪದಗಳ ಅರ್ಥ ಗೊತ್ತಿದೆಯಾ ಇಲ್ವಾ ಇದನ್ನು ಮೊದಲು ನೋಡ್ಕೊಳ್ಳೋದು ಒಂದು ಸಲ ಮಗು ಈ ಎಲ್ಲ ಪರಿಕಲ್ಪನೆಯನ್ನು ಕಲ್ತಿದೆ ಎಲ್ಲದಕ್ಕೂ ಉತ್ತರ ಸರಿಯಾಗಿ ನೀಡ್ತಾ ಇದೆ ಅಂತ ಹೇಳಿದರೆ ಹಾಗಾದರೆ ನೀನು ಬೆಳಿಗ್ಗೆ ಶಾಲೆಗೆ ಬರೋದಾದರೆ ನೀನು ಎಷ್ಟು ಗಂಟೆಗೆ ಶಾಲೆಗೆ ಬರ್ತೀಯಾ ಹೀಗೆ ಮುಂದುವರೆದು ನಾವು ಕೇಳಬಹುದು ಈಗ ನಾವು ಆ ಒಂದು ಸಮಯ ಹೇಗೆ ಅವರಿಗೆ ಗೊತ್ತಿದೆಯಾ ಇಲ್ವಾ ಅನ್ನೋದರ ಬಗ್ಗೆ ಅದರ ಕಡೆಗೆ ಹೋಗ್ತಾ ಇದ್ದೇವೆ ನಾವು 9 ಗಂಟೆಗೆ ಶಾಲೆಗೆ ಬರ್ತೇವೆ ಅಂತ ಹೇಳಿದೆ ಹಾಗಾದರೆ ಮಧ್ಯಾಹ್ನದ ಬಿಸಿಯೂಟ ಎಷ್ಟು ಗಂಟೆಗೆ ಸಿಗುತ್ತೆ 12:30ಗೆ ಸಿಗುತ್ತೆ ಶಾಲೆ ಯಾವಾಗ ನಿಮಗೆ ಬಿಟ್ಟು ಮನೆಗೆ ಹೋಗುವ ಸಮಯ ಆಗುತ್ತೆ 4:30ಗೆ ನಾವು ಮನೆಗೆ ಶಾಲೆ ಬಿಟ್ಟು ಮನೆಗೆ ಹೋಗ್ತೇವೆ ರಾತ್ರಿ ನೀನು ಎಷ್ಟು ಗಂಟೆಗೆ ಡಿನ್ನರ್ ಮಾಡ್ತೀಯಾ ರಾತ್ರಿಯ ಊಟ ಎಷ್ಟು ಗಂಟೆಗೆ ಮಾಡ್ತೀಯಾ 8 ಗಂಟೆಗೆ ಮಾಡ್ತೀನಿ ಹೀಗೆ ಮಕ್ಕಳು ಈ ಉತ್ತರವನ್ನು ಹೇಳಿದರೆ ಹಾಗಾದರೆ ಶಾಲೆಗೆ ನೀನು ಹೊರಡುವ ಸಮಯವನ್ನು ಈ ಗಡಿಯಾರದ ಮೂಲಕ ತೋರಿಸು ಮಕ್ಕಳಿಗೆ ನಾವು ಸಮಯ ಇದರಲ್ಲಿ ಗಂಟೆ ಯಾವುದು ಮುಳ್ಳು ಯಾವುದು ಅದನ್ನು ಯಾವುದೂ ಹೇಳಲಿಲ್ಲ ಆದರೆ ಈ ಪೂರ್ವಜ್ಞಾನ ಮಕ್ಕಳಲ್ಲಿ ಎಷ್ಟಿದೆ ಅದನ್ನು ಮೊದಲು ನಾವು ತಿಳ್ಕೊಳ್ಬೇಕು ಯಾಕಂದರೆ ಒಂದು ಜ್ಞಾನ ಮಕ್ಕಳಿಗೆ ಚೆನ್ನಾಗಿದ್ದರೆ ಯಾಕಂದರೆ ಅವರು ಮನೆಯಲ್ಲಿ ಗಡಿಯಾರ ಇದೆ ಮನೆಯಲ್ಲಿ ತಂದೆ ತಾಯಿಯವರು ಏನಾದರೂ ಹೇಳ್ತಾ ಇರ್ತಾರಲ್ವ ನೋಡು 7 ಗಂಟೆ ಆಯಿತು ಈಗ ಹೊರಗಡೆ ಹೋಗಬೇಡ ಆಟ ಆಡಬೇಡ ಇಲ್ಲಿಗೆ ನಿಂದು ಆಟ ಆಯಿತು ಇನ್ನು ಇವಾಗ ಊಟದ ಸಮಯ ಆಮೇಲೆ ರಾತ್ರಿ ಮಲ್ಕೊಳ್ಳುವ ಸಮಯ ಇನ್ನು ಆಟಕ್ಕೆ ಹೊರಗಡೆ ಹೋಗಬೇಡ ಇದೆಲ್ಲ ಹೇಳ್ತಾರಲ್ವಾ 7 ಗಂಟೆ ಒಳಗಡೆ ನೀನು ಮನೆಗೆ ಬರಬೇಕು ಹೀಗೆಲ್ಲ ಹೇಳುವಾಗ ಮಕ್ಕಳಿಗೂ ಒಂದು ಸ್ವಲ್ಪ ಪೂರ್ವಜ್ಞಾನ ಇದೆಯಾ ಇಲ್ವಾ ಅದನ್ನು ನಾವು ಮೊದಲು ಅರ್ಥಕೊಳ್ಬೇಕು ಅದನ್ನು ಅರ್ಥಕೊಂಡಾದ ಮೇಲೆ ಮಕ್ಕಳು ಈಗ ಹೌದು ನಾನು ಶಾಲೆಗೆ 9:30ಗೆ ಹೋಗ್ತಾ ಇದ್ದೇನೆ ಇದನ್ನು ಹೀಗೆ ಸರಿಯಾಗಿ ತೋರಿಸಿದರೆ ಉತ್ತಮ ಆದರೆ ಕೆಲವು ಮಕ್ಕಳಿಗೆ ಇದನ್ನು ತೋರಿಸ್ಲಿಕ್ಕಾಗಲ್ಲ ಸೊ ಆಗ ನಾವು ಏನು ಮಾಡಬಹುದು ಒಂದು ನನ್ನ ದಿನಚರಿ ಒಂದು ದಿನಚರಿ ಅಂದರೆ ಒಂದು ನನ್ನ ಕಥೆಯನ್ನು ನಾನು ಹೇಳಿ ಈಗ ಹಾಗಾದರೆ ನಾನು ನನ್ನ ಕಥೆಯನ್ನು ಈಗ ಹೇಳ್ತೇನೆ ಒಂದು ದಿನದಲ್ಲಿ ನಾನು ಏನೆಲ್ಲ ಮಾಡ್ತೇನೆ ಮತ್ತು ಯಾವಾಗ ಮಾಡ್ತೇನೆ ಸೊ ಈ ಕತೆ ಈ ರೀತಿಯಲ್ಲಿದೆ ನಾನೀಗ ಈ ಒಂದು ಗಡಿಯಾರ ಮತ್ತು ಚೌಕಳಿ ಪುಸ್ತಕದಲ್ಲಿ ಪ್ರತಿಯೊಂದು ಗಂಟೆ ನಾನು ಯಾವಾಗ ಎದ್ದೆ ಯಾವಾಗ ತಿಂಡಿ ತಿಂದೆ ಇದರ ಬಗ್ಗೆ ಬರಿತಾ ಹೋಗ್ತೇನೆ ಮೊದಲನೇದಾಗಿ ನಾನು ಬೆಳಿಗ್ಗೆ 6 ಗಂಟೆಗೆ ಹೇಳ್ತೇನೆ ನಾನು ಬೆಳಿಗ್ಗೆ 6 ಗಂಟೆಗೆ ಹೇಳ್ತೇನೆ ಹಾಗಾದರೆ ಆ 6 ಗಂಟೆ ಹೇಗೆ ತೋರಿಸೋದು ಅದನ್ನು ಮೊದಲು ನೋಡೋಣ 6 ಅಂದರೆ ಈ ಮುಳ್ಳು ಸಣ್ಣ ಮುಳ್ಳು 6 ರ ಮೇಲಿರಬೇಕು ದೊಡ್ಡ ಮುಳ್ಳು 12 ರ ಮೇಲಿರಬೇಕು ಇದು 6 ಗಂಟೆ ಸೊ 6 ಗಂಟೆ ಮತ್ತು 0 ನಿಮಿಷ ಇದು ಮೊದಲು ಈಗ ಹೇಗೆ ಇದೆಲ್ಲ ಬಂತು ಅನ್ನೋದನ್ನು ಹೀಗೆ ಈ ಕಥೆಯ ಮೂಲಕನೇ ಹೇಳೋಣ 6 ಗಂಟೆಗೆ ನಾನು ಹೇಳೋದು ಈಗ 6 ಗಂಟೆಗೆ ಎದ್ದ ಮೇಲೆ ನಾನಿವಾಗ ಈ 30 ನಿಮಿಷ ಒಂದು ಸ್ವಲ್ಪ ರೆಡಿಯಾಗಿ 6:30ಕ್ಕೆ ಒಂದು ವಾಕಿಂಗಿಗೆ ಹೋಗ್ತೇನೆ ಈಗ ಈ ಸಮಯವನ್ನು ನಾನಿಲ್ಲಿ ಹೇಳ್ತಾ ಇದ್ದೇನೆ ಆದರೆ ಸಮಯವನ್ನು ಹೇಗೆ ನೋಡೋದು ಅನ್ನೋದನ್ನು ಇನ್ನೂ ಮಕ್ಕಳಿಗೆ ಮನದಟ್ಟು ಮಾಡಿಲ್ಲ ಇದನ್ನು ಈ ಕಥೆಯ ಮೂಲಕವೇ ಮಾಡೋಣ ಹಾಗೆಯೇ ನಾನು ವಾಕಿಂಗಿಗೆ 1 ಗಂಟೆ ಹೋಗ್ತೇನೆ 6:30ಯಿಂದ 1 ಗಂಟೆ ಅಂತ ಹೇಳಿದರೆ 7:30 ಸೊ ಈಗ 7:30 ತನಕ ನಾನು ವಾಕಿಂಗ್ ಮಾಡಿದೆ ಮನೆಗೆ ಬಂದು 8 ಗಂಟೆಗೆ ನಾನು ತಯಾರಾಗಿ ಎಂಟು ಗಂಟೆಗೆ
ತಯಾರಾಗಿ ನಾಷ್ಟ ನನ್ನ ಬ್ರೇಕ್ಫಾಸ್ಟನ್ನು ಮುಗಿಸಿದೆ. ಆಮೇಲೆ ಸುಮಾರು ಒಂದು ಗಂಟೆ ನ್ಯೂಸ್ ಪೇಪರನ್ನು ಓದಿ, ಒಂದು ಗಂಟೆ ಅಂತ ಹೇಳಿದರೆ ಸುಮಾರು 9 ಗಂಟೆಗೆ. ನೋಡಿ, ಪ್ರತಿಯೊಂದು ಸಲ ನಾನು 1 ಗಂಟೆ ಅನ್ನಬೇಕಾದ್ರೆ ಈ ದೊಡ್ಡ ಮುಳ್ಳು ಒಂದು ಸುತ್ತು ಬರ್ತದೆ. ಒಂದು ಸುತ್ತು ಅಂತ ಹೇಳಿದರೆ ಈ 12 ರಿಂದ 1, 2, 3, 4, 5, 6, 7, 8, 9, 10, 11, 12 ಒಂದು ಸುತ್ತು ಬಂತು. ಆದರೆ ಈ ಸಣ್ಣ ಮುಳ್ಳು ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಗೆ, ಇಲ್ಲಿ 6 ನಾನು ಎದ್ದಿದ್ದು, ಆಮೇಲೆ 7:30, ಆಮೇಲೆ 8 ಗಂಟೆ, ಈಗ 9 ಗಂಟೆ. ಈ ಸಣ್ಣ ಮುಳ್ಳು ಒಂದೊಂದು ಆಗಿ ಚಲಿಸ್ತಾ ಇದೆ, ಆದರೆ ದೊಡ್ಡ ಮುಳ್ಳು ಒಂದು ಸುತ್ತು ಬರ್ತಾ ಇದೆ. ಈ ಸಣ್ಣ ಮುಳ್ಳು 1 ಗಂಟೆ ಅಂತ ಹೇಳಿದರೆ 6ರಿಂದ 7ಕ್ಕೆ ಮುಂದೆ ಬರಬೇಕಾದ್ರೆ, ಅಥವಾ 7ರಿಂದ 8ಕ್ಕೆ ಮುಂದೆ ಬರಬೇಕಾದ್ರೆ ಈ ದೊಡ್ಡ ಮುಳ್ಳು ಒಂದು ಸುತ್ತು ಬಂದು 12ಕ್ಕೆ ಮತ್ತೆ ನಿಲ್ಲುತ್ತೆ, ಅಥವಾ ಯಾವ ಒಂದು ಸಂಖ್ಯೆ ಅಥವಾ ಅಂಕೆಯ ಮೇಲಿದೆ ಅದೇ ಅಂಕೆಗೆ ಮತ್ತೆ ಒಂದು ಸುತ್ತು ಬಂದು ನಿಂತರೆ ಆವಾಗ 1 ಗಂಟೆ ಆಯಿತು ಅಂತ ಒಂದು ಅರ್ಥ. ಈಗ 8 ಗಂಟೆಗೆ ಹೊರಟು ನಾನು 8 ಗಂಟೆಯಿಂದ 9 ಗಂಟೆ ನಾನು ಸ್ವಲ್ಪ ಸಮಾಚಾರ ಪತ್ರ, ಸಮಾಚಾರ ನ್ಯೂಸು ಎಲ್ಲ ನೋಡಿ ಈಗ 9 ಗಂಟೆಗೆ ನಾನು ಹೊರಟಿದ್ದೇನೆ ಶಾಲೆಯತ್ತ. 9 ಗಂಟೆಯಿಂದ 9:30 ನಾನು ಶಾಲೆಯಲ್ಲಿದ್ದೇನೆ. 9:30 ಈಗ 9:30 ನಾನು ಶಾಲೆಯಲ್ಲಿದ್ದೇನೆ. ಶಾಲೆಯಲ್ಲಿ ನಾನು ಪಾಠವನ್ನು ಮಾಡ್ತೇನೆ. 1 ತರಗತಿಯಾಯಿತು, 2ನೇ ತರಗತಿಯಾಯಿತು. ಈಗ 12:30 ಆಯಿತು. ಈ 12:30ಕ್ಕೆ ನಾನು ಏನು ಮಾಡ್ತೇನೆ, ಊಟದ ಸಮಯ. ಈಗ ಮಕ್ಕಳಿಗೆ ಊಟವನ್ನು ಕೊಡಬೇಕು. 12:30 ಆಯಿತು, ಈಗ ಊಟದ ಸಮಯ. ಈಗ ಊಟ ಮಾಡ್ತೇನೆ. ಎಷ್ಟು ಹೊತ್ತು ಮಾಡ್ತೇನೆ ನಾನು ಊಟವನ್ನು? 30 ನಿಮಿಷ ಮಾಡ್ತೇನೆ. 30 ನಿಮಿಷ ಅಂದರೆ ಇಲ್ಲಿಂದ ಇಲ್ಲಿಯ ತನಕ. ಸೊ ಹಾಗಾದರೆ ಈಗ ಗಂಟೆ ಎಷ್ಟಾಯಿತು? 1 ಗಂಟೆ ಆಯಿತು. 1 ಗಂಟೆಗೆ ನನ್ನ ಊಟ ಮುಗಿಯಿತು. ಈಗ ಮತ್ತೆ ನಾನು ನನ್ನ ಪಾಠವನ್ನು ಮಾಡ್ತೇನೆ. 2 ಗಂಟೆ ಅಂತ ಹೇಳಿದರೆ ಇದು ಒಂದು ಸಲ ತಿರುಗ್ತು, ಆಮೇಲೆ ಮತ್ತೆ 3 ಗಂಟೆ ಇನ್ನೊಂದು ಸಲ ತಿರುಗ್ತು, ಈಗ 4 ಗಂಟೆ. ಈಗ 4:30 ಅನ್ನುವಾಗ ನನ್ನ ಈ ಒಂದು ಶಾಲಾ ಅವಧಿ 4:30ಕ್ಕೆ ಮುಗಿಯುತ್ತೆ. ಈಗ ನಾನು ಮನೆಯತ್ತ ಹೊರಟೆ. ಮನೆಗೆ 1/2 ಗಂಟೆ ಸಾಕು. ಹಾಗಾದರೆ ಈಗ 5:00 ಆಯಿತು. ನಾನು 5 ಗಂಟೆಗೆ ಮನೆಗೆ ತಲುಪಿದೆ. ಈಗ 5 ಗಂಟೆಯಿಂದ ನಾನು ಸ್ವಲ್ಪ ವಿರಾಮ, ನ್ಯೂಸು ಅದೆಲ್ಲ ನೋಡಿ ಸುಮಾರು 8 ಗಂಟೆಗೆ ನಾನು ನನ್ನ ರಾತ್ರಿಯ ಭೋಜನ, ಅಥವಾ 8 ಗಂಟೆ ಅಂತ ಹೇಳಿದರೆ ಎಷ್ಟು ಸಮಯ ಇದೆ? 5ರಿಂದ 6 ಆಯಿತು. 6ರಿಂದ ಅಂದರೆ ಈ ಮುಳ್ಳು ಒಂದೊಂದು ತಿರುಗಿ, ಒಂದೊಂದು ಸುತ್ತು ತಿರುಗಿ ಈಗ 8 ಗಂಟೆಗೆ ಬಂದಿದೆ. ಸೊ ಹಾಗಾದರೆ ನಾನಿವಾಗ ಎಲ್ಲಿದ್ದೇನೆ? ರಾತ್ರಿಯ ಸಮಯ 8 ಗಂಟೆಗೆ ಬಂದಿದ್ದೇನೆ. ಸೊ ಈ 8 ಗಂಟೆಗೆ ನಾನು ನನ್ನ ಭೋಜನ, ನನ್ನ ರಾತ್ರಿಯ ಭೋಜನವನ್ನು ಮುಗಿಸ್ತೇನೆ. ಹಾಗೆ 1 ಗಂಟೆ ನಾನು ಮತ್ತೆ ಸಮಾಚಾರವನ್ನು ನೋಡ್ತೇನೆ. 9 ಗಂಟೆ ತನಕ ಸಮಾಚಾರ ನೋಡಿ 9:30 ಅಂತ ಹೇಳಿದರೆ 9:30 ಈಗ ನಾನು ರಾತ್ರಿ ಮಲಗಲಿಕ್ಕೆ ಹೋಗ್ತೇನೆ. ಈಗ ರಾತ್ರಿ ಮಲಗಿದಾಗ ನನಗೆ ತುಂಬ ಬಾಯಾರಿಕೆ ಆಗುತ್ತೆ. ನಾನು ನೀರಿಗೆ ಒಂದು ಹೇಳ್ತೇನೆ. ಆಗ ನಾನು ಎದ್ದು ನೋಡ್ತೇನೆ ಎಷ್ಟು ಸಮಯ. ಆಗ ಸಮಯ ಎಷ್ಟಾಗಿತ್ತು ಅಂತ ಹೇಳಿದರೆ 10, 11, 12, 12 ಗಂಟೆ
ಮೂವತ್ತು ನಿಮಿಷ ಆಗಿತ್ತು. ನಾನು ಎದ್ದಾಗ ರಾತ್ರಿ 12:30 ಆಗಿತ್ತು. ಆಯಿತು, ನೀರು ಕುಡಿದು ನಾನು ಮತ್ತೆ ಮಲಗ್ತೇನೆ. ಮಲಗಿ ಮತ್ತೆ ಬೆಳಿಗ್ಗೆ ನಾನು 6 ಗಂಟೆಗೆ ಮತ್ತೆ ಎಚ್ಚರ ಆಗುತ್ತೆ. ಈಗ ನಾನು ಮುಂದಿನ ದಿನದ ನನ್ನ ದಿನಚರಿಯನ್ನು ಮತ್ತೆ ಪ್ರಾರಂಭ ಮಾಡ್ತಾ ಇದ್ದೇನೆ. ಈಗ ಇದರಲ್ಲಿ ಹೇಗೆ ನಾವು ಸಮಯವನ್ನು ನೋಡಿದ್ವಿ ಅದನ್ನು ಈಗ ನೋಡೋಣ. ಮೊದಲು ನಾನು 6 ಗಂಟೆಗೆ ಎದ್ದೆ. ಇದು ಬೆಳಿಗ್ಗೆ ಅಲ್ವಾ, ಇದು ನೆನಪಿರಲಿ. ನಾನು ಎದ್ದಿದ್ದು ಇದು ಬೆಳಿಗ್ಗೆ. ಬೆಳಿಗ್ಗೆ 6 ಗಂಟೆಗೆ ಎದ್ದು ಇಲ್ಲಿ 6:30 ಅಂತ ಹೇಳಿದರೆ ನಾನು ಎದ್ದ ಮೇಲೆ ನೋಡಿ, ಪ್ರತಿಯೊಂದು ಈ ದೊಡ್ಡ ಮುಳ್ಳು ಚಲಿಸುವ ಒಂದು ಪಥ ಏನಿದೆ ಇದು ಪ್ರತಿಯೊಂದು 5 ನಿಮಿಷ 10 ನಿಮಿಷ ಅಂತ ಹೇಳಿದರೆ, ಪ್ರತಿ ಒಂದು ಅಂತ ಹೇಳಿದರೆ ಈ ಒಂದಕ್ಕೆ 5 ನಿಮಿಷ ಆಗುತ್ತೆ. ಹಾಗೆ 6 ಇಲ್ಲಿ ಬರೆದಿದೆ, 7, 8, 9, 10 ಇದು 10 ನಿಮಿಷ ಆಯಿತು. ಹಾಗೆಯೇ 11, 12, 13, 14 ಇದು 15 ನಿಮಿಷ ಆಯಿತು. ಹೀಗೆಯೇ ಇಲ್ಲಿಗೆ ಬಂದರೆ ಇದು 30 ನಿಮಿಷ ಆಗುತ್ತೆ. ಈಗ ಒಂದು ಮಕ್ಕಳು ಸ್ವಲ್ಪ ಗಮನಿಸಬೇಕಾದ ಅಂಶ ಅಂತ ಹೇಳಿದರೆ, ಈ ದೊಡ್ಡ ಮುಳ್ಳು ಯಾವಾಗ ಚಲಿಸುತ್ತೆ ಆಗ ಈ ಸಣ್ಣ ಮುಳ್ಳು ಕ್ರಮೇಣ ತುಂಬ ಮೆತ್ತಗೆ ಚಲಿಸಿ 7ರ ಹತ್ರ ಹೋಗುತ್ತೆ. ಅದು ಎಲ್ಲಿ ತನಕ ಅಂದರೆ, ಈ ಮುಳ್ಳು ಈ 12ಕ್ಕೆ ಮತ್ತೆ ಬರುವಾಗ 7ರ ಸಮೀಪ ಇರ್ತದೆ, ಆದರೆ 7ರ ಮೇಲಿರಲ್ಲ. ಒಂದು ಸಲ ಮುಳ್ಳು ಈ 12ಕ್ಕೆ ತಲುಪಿದಾಗ, ದೊಡ್ಡ ಮುಳ್ಳು ತಲುಪಿದಾಗ ಈ ಸಣ್ಣ ಮುಳ್ಳು ಸರಿಯಾಗಿ 7ರ ಮೇಲೆ ಬರ್ತದೆ. ಇದಾದ ನಂತರ ಈ ಮುಳ್ಳು ಹೀಗೆ ಚಲಿಸುವಾಗ ಈ ಸಣ್ಣ ಮುಳ್ಳು ತುಂಬ ಹಗುರವಾಗಿ 8ರತ್ತ ಚಲಿಸುತ್ತೆ. ಸೊ ಹೀಗೆ ಈ ಗಡಿಯಾರ ಹೇಗೆ ಕೆಲಸ ಮಾಡುತ್ತೆ ಅಂದರೆ, ದೊಡ್ಡ ಮುಳ್ಳು ಸ್ವಲ್ಪ ಫಾಸ್ಟಾಗಿ ಚಲಿಸುತ್ತೆ, ಸಣ್ಣ ಮುಳ್ಳು ಸ್ವಲ್ಪ ಸ್ಲೋ ಆಗಿ ಚಲಿಸುತ್ತೆ. ಸೊ ಇದು ಎರಡು ಮಕ್ಕಳಿಗೆ ಗೊತ್ತಿರಬೇಕಾದ ಅಂಶ. ಈಗ ನೋಡೋಣ ದಿನಚರಿಯಲ್ಲಿ ಏನೆಲ್ಲ ಆಯಿತು ಅಂತ. ನಾನು ಬೆಳಗ್ಗೆ 6 ಗಂಟೆಗೆ ಎದ್ದೆ, 30 ನಿಮಿಷ ಸ್ವಲ್ಪ ನನ್ನ ತಯಾರಿಯನ್ನು ಮಾಡಿ 6:30 ಒಂದು ವಾಕಿಂಗ್ ಹೋದೆ, 7:30 ನನ್ನ ನಾಷ್ಟ ತಿಂದೆ. ಇವಾಗಲೂ ಬೆಳಿಗ್ಗೆನೇ ಆಗಿದೆ. 8 ಗಂಟೆಗೆ ನಾನು ಎದ್ದು ಸ್ವಲ್ಪ ನ್ಯೂಸ್ ನೋಡಿದೆ, 9 ಗಂಟೆಗೆ ಶಾಲೆಗೆ ಹೋದೆ, 9:30 ಶಾಲೆ ಪ್ರಾರಂಭ ಆಯಿತು. ಈಗ ಮಧ್ಯಾಹ್ನದ ಬಿಸಿಯೂಟ ಅಂತ ಹೇಳಿದರೆ, 12:30 ಅಂತ ಹೇಳಿದರೆ ಮಧ್ಯಾಹ್ನ ಅಲ್ವಾ. 12:30 ಅಂತ ಹೇಳಿದರೆ ಮಧ್ಯಾಹ್ನದ ಬಿಸಿಯೂಟ ಅಂತ ಹೇಳಿದರೆ ನಾನು ಇವಾಗ ಮಧ್ಯಾಹ್ನದಲ್ಲಿದ್ದೇನೆ. ಬೆಳಿಗ್ಗೆ ಅಂತ ಹೇಳಿದರೆ ಏನಾಗ್ತಾ ಇರುತ್ತೆ, ಬೆಳಿಗ್ಗೆ ಕೆಂಪಾದ ಸೂರ್ಯ ಉದಯಿಸ್ತಾ ಇರುತ್ತಲ್ವ, ಆವಾಗ ವಾತಾವರಣವೂ ಸ್ವಲ್ಪ ತಂಪಾಗಿರ್ತದೆ. ಆದರೆ ಮಧ್ಯಾಹ್ನ ಅಂತ ಹೇಳಿದರೆ ಉರಿ ಬಿಸಿಲು ಅಲ್ವಾ, ಅದು ಮಧ್ಯಾಹ್ನದ ಬಿಸಿಲು ಅಂತ ಹೇಳ್ತಾರಲ್ವಾ. ಸೊ ಇದು ಮಧ್ಯಾಹ್ನ, ಆವಾಗ ನಾವು ಊಟ ಮಾಡ್ತೇವೆ. ಹಾಗೆಯೇ ನಾನು ಮನೆಗೆ ಹೋದಾಗ ಅಂದರೆ 5 ಗಂಟೆ ಅಂದರೆ ಸಂಜೆ, ಅದು ಸಂಜೆಯ ಸಮಯ. ಸಂಜೆ ಮತ್ತೆ ಕೆಂಪಾದ ಸೂರ್ಯ, ಅದು ಏನಾಗ್ತಾ ಇರುತ್ತೆ, ಅಸ್ತ ಅಂದರೆ ಅದು ಮುಳುಗ್ತಾ ಇರುತ್ತೆ, ಸೂರ್ಯ ಹೋಗ್ತಾ ಇರುತ್ತೆ ಅಂತ ಹೇಳಿದರೆ ಕತ್ತಲು ಶುರುವಾಗತ್ತೆ. ಈಗ ಬೆಳಿಗ್ಗೆ 6 ಗಂಟೆಗೆ ಏನಿತ್ತು, ಬೆಳಿಗ್ಗೆ ಶುರುವಾಯಿತು ಅಂದರೆ ಕತ್ತಲು ಹೋಗಿ ಬೆಳಿಗ್ಗೆ ಬಂತು. ಈಗ ಸಂಜೆ 5 ಅಥವಾ 8 ಗಂಟೆಯ ಸಮಯದಲ್ಲಿ ಏನಾಯಿತು, ತುಂಬ ಕತ್ತಲು ಆವರಿಸ್ಕೊಂಡಿದೆ, ಹಾಗಾದರೆ ಈಗ ರಾತ್ರಿಯಾಗಿದೆ ಅಲ್ವಾ. ಸೊ ಹೀಗೆ ಈ ಒಂದು ಸಮಯ ಮತ್ತು ಆ ಒಂದು ದಿನದ ಯಾವ ಒಂದು ಅವಧಿ ಅಂದರೆ ಬೆಳಿಗ್ಗೆ 6 ಗಂಟೆ ಬೆಳಿಗ್ಗೆ, ಅದೇ 5 ಗಂಟೆ ಸಂಜೆ, ಅಥವಾ 8 ಗಂಟೆ ಬೆಳಿಗ್ಗೆಗೆ ನಾನು ತಿಂಡಿ ತಿಂದೆ, 8 ಗಂಟೆ ರಾತ್ರಿಗೆ ನಾನು ನನ್ನ ಊಟ ಮಾಡಿದೆ. ಸೊ ಹೀಗೆ ಇದರಲ್ಲಿ ನಾವು ನೋಡಬೇಕಾದ ಅಂಶ ಏನು ಅಂತ ಹೇಳಿದರೆ, ಈ ಗಡಿಯಾರ ಹೇಗೆ ಚಲಿಸ್ತಾ ಇದೆ ಪ್ರತಿಯೊಂದು ನನ್ನ ದಿನಚರಿಯಲ್ಲೂ, ಮತ್ತು ನಾನು ಪ್ರತಿಯೊಂದು ನನ್ನ ಚಟುವಟಿಕೆಯನ್ನು ಮಾಡಲಿಕ್ಕೆ ಎಷ್ಟು ಸಮಯ ತಗೊಂಡೆ. ಸೊ ಇದರಲ್ಲಿ ಎರಡು ಅಂಶಗಳನ್ನು ನಾವು ಮಕ್ಕಳಿಗೆ ಹೇಳ್ಬೋದು ಈ ಒಂದು ಕಥೆಯಲ್ಲಿ. ಒಂದು,
ಮಾಡಿದ ದಿನಚರಿಯಲ್ಲಿ ಆ ಚಟುವಟಿಕೆ ಎಷ್ಟು ಗಂಟೆಗೆ ಮಾಡಿದೆ, ಇನ್ನೊಂದು ಆ ಚಟುವಟಿಕೆಯನ್ನು ಮಾಡಲಿಕ್ಕೆ ಎಷ್ಟು ಅವಧಿ ತಗೊಂಡೆ ಅಥವಾ ಎಷ್ಟು ನಿಮಿಷ ಎಷ್ಟು ಗಂಟೆಗಳನ್ನು ತಗೊಂಡೆ. ಸೊ ಈ ರೀತಿಯಲ್ಲಿ ಕಥೆಯನ್ನು ಹೇಳಿದಾಗ ಮಕ್ಕಳಿಗೆ ಒಂದು ಆ ಸಮಯ ಮತ್ತು ನಾವು ಮಾಡುವ ಕಾರ್ಯ ಅದರ ಒಂದು ಸಂಬಂಧ ಒಂದು ಕಲ್ಪಿಸ್ತಾರೆ. ಈಗ ಇದನ್ನೇ ನಾವು ಆಯಿತು ನಾನು ಬೆಳಿಗ್ಗೆ 8 ಗಂಟೆಗೆ ಏನು ಮಾಡಿದೆ, ಬ್ರೇಕ್ಫಾಸ್ಟ್ ಮಾಡಿದೆ, ನಾಷ್ಟ ಮಾಡಿದೆ, ರಾತ್ರಿ 8 ಗಂಟೆಗೆ ನಾನು ಊಟ ಮಾಡಿದೆ, ರಾತ್ರಿಯ ಊಟ ಮಾಡಿದೆ. ಆದರೆ ಈ ಬೆಳಿಗ್ಗೆ ರಾತ್ರಿ ಎರಡನ್ನೂ ನಾನು 8 ಗಂಟೆಗೆ ಮಾಡಿದೆ ಅಂತ ಹೇಳಿದರೆ ನನ್ನ ಹತ್ತಿರ ಇರುವ ಈ ಗಡಿಯಾರದಲ್ಲಿ 8 ಹೀಗೆ ಕಾಣುತ್ತೆ, ಬೆಳಿಗ್ಗೆನೂ ಹೀಗೆ ಕಾಣುತ್ತೆ, ರಾತ್ರಿನೂ ಹೀಗೆ ಕಾಣುತ್ತೆ. ಹಾಗಾದರೆ ನಾನು 8 ಗಂಟೆ ಅಂತ ಹೇಳಬೇಕಾದ್ರೆ ಯಾವಾಗಲೂ ಬೆಳಿಗ್ಗೆ 8 ಗಂಟೆ ರಾತ್ರಿ 8 ಗಂಟೆ ಅಂತ ಹೇಳಲೇಬೇಕಾ? ಬರೀ 8 ಗಂಟೆ ಅಂತ ಹೇಳಿದರೆ ಏನು ಅರ್ಥ ಆಗತ್ತೆ ಅಲ್ವಾ? ಈಗ ಆ ಒಂದು ಚಟುವಟಿಕೆ ಆಧಾರದ ಮೇಲೆ ನಮಗೆ ಅರ್ಥ ಆಗತ್ತೆ. 8 ಗಂಟೆಗೆ ನಾನು ತಿಂಡಿ ತಿಂದೆ, ತಿಂಡಿ ಬೆಳಿಗ್ಗೆ ತಿನ್ನೋದು ಅಂತ, 8 ಗಂಟೆಗೆ ಊಟ ಮಾಡಿದೆ ಅಂದರೆ ಅದು ಮಧ್ಯಾಹ್ನದ ಊಟ ಆಗಲಿಕ್ಕೆ ಸಾಧ್ಯ ಇಲ್ಲ 8 ಗಂಟೆಗೆ ಅಲ್ವಾ. ಮಧ್ಯಾಹ್ನ ಅಂತ ಹೇಳಿದರೆ 12 ಗಂಟೆಗೆ ನಾವು ಊಟ ಮಾಡೋದು, 12:30 1 ಗಂಟೆಗೆ 2 ಗಂಟೆಗೆ ಊಟ ಮಾಡೋದು ಮಧ್ಯಾಹ್ನ. ಸೊ ಹಾಗಾದರೆ 8 ಗಂಟೆಗೆ ಊಟ ಮಾಡಿದೆ ಅಂದರೆ ರಾತ್ರಿ ಊಟ ಮಾಡಿರಬಹುದು ಅಂತ ಊಹೆ. ಆದರೆ ಈ ಊಹೆಯ ಗೊಂದಲವನ್ನು ನಾವು ತೆಗಿಬೇಕಾದರೆ ನಾವು ಏನನ್ನು ಉಪಯೋಗಿಸಬಹುದು? ಇಲ್ಲಿ ಮಕ್ಕಳಿಗೆ ನಾವು ಈ ಬೆಳಗ್ಗಿನ ಅವಧಿಗೆ AM ಅಂದರೆ ಈ ಗಡಿಯಾರದಲ್ಲಿ ಇದನ್ನು ಹೇಗೆ ತೋರಿಸ್ಬೋದು ಅಂತ ಹೇಳಿದರೆ ಈ ಎಲ್ಲ ಅವಧಿಯಲ್ಲಿ AM, ಈ ಎಲ್ಲ ಅವಧಿಯಲ್ಲಿ PM. ಅದು ಇಷ್ಟು ಸುಲಭವಾಗಿ ನಾವು ಮಕ್ಕಳಿಗೆ ಹೇಳೋಕ್ಕಾಗಲ್ಲ. ಆದರೆ ನಾವು ಯಾವ ರೀತಿಯಲ್ಲಿ ಇದನ್ನು ಚೆನ್ನಾಗಿ ಆ ಒಂದು ಕಲ್ಪನೆ ಮೂಡಿಸಬಹುದು ಅಂತ ಹೇಳಿದರೆ ಬೆಳಗ್ಗೆ ನಾವು ಏನೆಲ್ಲ ಮಾಡ್ತೇವೆ ಅಲ್ಲಿಂದ ಮಧ್ಯಾಹ್ನದ 12 ಅಂದರೆ ಈ ಸಣ್ಣ ಮುಳ್ಳು ಹೀಗೆ ಚಲಿಸಿದಾಗ ಇದು ಮಧ್ಯಾಹ್ನದ 12 ಗಂಟೆಗೆ ತಲುಪಿದಾಗ ಅಲ್ಲಿಂದ ನಮಗೆ PM ಅಂದರೆ ಮಧ್ಯಾಹ್ನ ಆ ಒಂದು ಅವಧಿಯಿಂದ ಅದನ್ನು PM ಅಂದರೆ ಆ ಸಮಯವನ್ನು ಅಳಿಬೇಕಾದರೆ ಮಧ್ಯಾಹ್ನದ ಯಾವುದೇ ಸಮಯವನ್ನು ನಾವು ಹೇಳಬೇಕಾದರೆ ಅದನ್ನು PM ಅಂತ ಹೇಳಬೇಕು. ಅಂದರೆ ಈ ಒಂದು ಇದರಲ್ಲಿ ಇದು PM ಆಗ್ತದೆ, ಬೆಳಿಗ್ಗೆ ಏನಿದ್ದರೂ ಅದೆಲ್ಲ AM ಆಗ್ತದೆ. ಅಂದರೆ ಬೆಳಿಗ್ಗೆ ವಾಕಿಂಗ್ ಹೋಗಿದ್ದು 6:30 AM, ಇದು ಎಲ್ಲವೂ AM. ಅಂದರೆ ಮಧ್ಯಾಹ್ನದ 12 ಗಂಟೆಗೆ ಸರಿಯಾಗಿ ಈ AM ಅಂತ ಬರೆಯೋದು ನಿಂತು ಹೋಗುತ್ತೆ. 12 ನಂತರ ನಾವು PM ಅಂತ ಅದನ್ನು ಅನುಮೋದಿಸ್ತೇವೆ. ಅಂದರೆ ಮಧ್ಯಾಹ್ನದ ಯಾವ ಹೊತ್ತು PM ಅಂತ ಹೇಳ್ತೇವೆ ಅದು ಎಲ್ಲಿಯ ತನಕ ಹೇಳ್ತೇವೆ? ಇದು ಒಂದು ತುಂಬ ಮುಖ್ಯವಾದ ಒಂದು ವಿಷಯ. ಈಗ ಸಂಜೆಗೂ PM, ರಾತ್ರಿಗೂ PM, ಮಧ್ಯಾಹ್ನಕ್ಕೂ PM, ಎಲ್ಲಿಯ ತನಕ ಇದು PM ಅಂತ ಹೇಳ್ತೇವೆ? ಇದರಲ್ಲಿ 12 ಗಂಟೆ ರಾತ್ರಿ ಅಂತ ಹೇಳಿದರೆ 11 ಗಂಟೆಯಾಗಿ ಎಷ್ಟು ನಿಮಿಷ? 11 ಗಂಟೆಯಾಗಿ 59 ನಿಮಿಷಕ್ಕೆ ನಾವು PM ಅಂತ ಹೇಳೋದನ್ನು ನಿಲ್ಲಿಸಿ 12 ಗಂಟೆಗೆ ಸರಿಯಾಗಿ ಮತ್ತೆ AM ಅಂತ ಹೇಳ್ತೇವೆ. ಹಾಗೆಯೇ ಬೆಳಿಗ್ಗೆ ನಾನು ಏಳುವುದು ಮತ್ತೆ 6 ಗಂಟೆ, ಅದು AM. ಇದನ್ನು ಇಲ್ಲಿ ಬರೆದಿದ್ದೇನೆ ಆಲ್ರೆಡಿ ಅಲ್ವಾ. ಅಂದರೆ 6 ಗಂಟೆ ಬೆಳಿಗ್ಗೆ ಅಂತ ಹೇಳಿದರೆ AM, ಮಧ್ಯಾಹ್ನ ಅಂತ ಹೇಳಿದರೆ ಆ 12:30 ಅಲ್ಲಿಂದ ಅಥವಾ 12 ಗಂಟೆ ಮಧ್ಯಾಹ್ನದಿಂದ PM ಶುರುವಾದರೆ ಅದು ಮಧ್ಯರಾತ್ರಿ. ಈಗ ಇಲ್ಲಿ ನೋಡಿ, ಇದು ಮಧ್ಯಾಹ್ನ 12 ಗಂಟೆ, ಅದೇ ಆ 12 ಗಂಟೆ ಮತ್ತೆ ರಾತ್ರಿಗೂ ಒಂದು ಸಲ ಆಗತ್ತೆ, ಅದಕ್ಕೆ ಮಧ್ಯರಾತ್ರಿ ಅಂತ ಹೇಳ್ತೇವೆ. ಹಾಗಾದರೆ ಈ ದಿನದ ಕಾಲಗಳು ಅದು ಯಾವುದೆಲ್ಲ ಅಂತ ಹೇಳಿದರೆ ಬೆಳಿಗ್ಗೆ ಅಥವಾ ಮುಂಜಾವು, ಮಧ್ಯಾಹ್ನ, ಸಂಜೆ, ರಾತ್ರಿ, ಮಧ್ಯರಾತ್ರಿ ಮತ್ತು ಬೆಳಿಗ್ಗೆ. ಹೀಗೆ ಯಾಕೆ ನಾವು ಆ ಮಧ್ಯಾಹ್ನ ಮತ್ತು ಆ ಒಂದು ಮಧ್ಯರಾತ್ರಿ ಇದನ್ನು ಯಾಕೆ ಹೇಳ್ತಾ ಇದ್ದೇವೆ ಅಂತ ಹೇಳಿದರೆ ಆ ಒಂದು 12 ಗಂಟೆ ಅಲ್ಲಿ ಆಗತ್ತೆ. ಸೊ ಹಾಗಾದರೆ ಇದರಲ್ಲಿ ಯಾವ ವಿಶೇಷತೆಯನ್ನು ನೋಡ್ತೇವೆ? ಈ ಗಡಿಯಾರ ಚಲಿಸುವಾಗ ಈ
ಗಂಟೆಯ ಮುಳ್ಳು ಅಥವಾ ಈ ಚಿಕ್ಕ ಮುಳ್ಳು ಇದನ್ನ ಗಂಟೆಯ ಮುಳ್ಳು ಅಂತ ಯಾಕೆ ಹೇಳ್ತೇವೆ ಅಂತ ಹೇಳಿದ್ರೆ ಇದು ತುಂಬಾ ನಿಧಾನವಾಗಿ ಪ್ರತಿ ಗಂಟೆಗೆ ಒಂದು ಸಲ ನಿಧಾನವಾಗಿ ಚಲಿಸುತ್ತೆ ಆದರೆ ಈ ದೊಡ್ಡ ಮುಳ್ಳು ನಿಮಿಷದ ಮುಳ್ಳು ಒಂದು ಸುತ್ತು ಹಾಕಿದಾಗ ಒಂದು ಗಂಟೆ ಆಗುತ್ತೆ ಸೋ ಅಂತ ಹೇಳಿದ್ರೆ ಈ ನಿಮಿಷದ ಮುಳ್ಳು ಅಥವಾ ದೊಡ್ಡ ಮುಳ್ಳು ತುಂಬಾ ಫಾಸ್ಟ್ ಆಗಿ ಅಂದ್ರೆ ತುಂಬಾ ಜೋರಿನಲ್ಲಿ ಚಲಿಸುತ್ತೆ ಈ ಗಂಟೆಯ ಮುಳ್ಳು ತುಂಬಾ ನಿಧಾನವಾಗಿ ಚಲಿಸುತ್ತೆ ಅಂತ ಹೇಳಿದ್ರೆ ಇದು ಒಂದು ಸುತ್ತು ಬರುವಾಗ ಇದು ಒಂದು ಸಂಖ್ಯೆಯನ್ನು ದಾಟುತ್ತೆ ಹಾಗಾದ್ರೆ ಈ ಮುಳ್ಳು 9 ಕ್ಕೆ ಒಂದು ಸಲ 9 ಕ್ಕೆ ಎರಡು ಸಲ ಈಗ 9 ರಲ್ಲಿದೆ ಇದನ್ನ ಎರಡು ಸಲ ಬಂದ್ರೆ ಮಾತ್ರ ಒಂದು ದಿನ ಆಯ್ತು ಹಾಗಾದ್ರೆ ಒಂದು ಸಲ ಬಂದ್ರೆ ಎಷ್ಟು ಗಂಟೆ ಆಯ್ತು ಇದನ್ನ ನೋಡಬಹುದು ಇದರಲ್ಲಿ ಈಗ 1 ಗಂಟೆ 2 ಗಂಟೆ ಇದರಲ್ಲಿ ಬರೆದಿದೆ ಹೀಗೆ 12 ಗಂಟೆ ಹಾಗಾದ್ರೆ ಈ ಮುಳ್ಳು ಎರಡು ಸಲ ಚಲಿಸಿದ್ರೆ ಎಷ್ಟು ಆಯ್ತು 24 ಗಂಟೆ ಅಂದ್ರೆ ಒಂದು ದಿನ ಆಗಬೇಕಾದ್ರೆ 24 ಗಂಟೆ ಆಗಬೇಕು ಹಾಗಾದ್ರೆ ಒಂದು ಗಂಟೆ ಆಗಬೇಕಾದ್ರೆ ಎಷ್ಟು ನಿಮಿಷ ಬೇಕು ಅದನ್ನ ನೋಡೋಣ ಈ ಸಣ್ಣ ಮುಳ್ಳು ಅಥವಾ ಗಂಟೆಯ ಮುಳ್ಳು 9 ರಿಂದ 10 ಕ್ಕೆ ಚಲಿಸಬೇಕಾದ್ರೆ ಈ ದೊಡ್ಡ ಮುಳ್ಳು ಈ 12 ರಿಂದ ಒಂದು ಸುತ್ತು ಬರಬೇಕು ಒಂದು ಫುಲ್ ಸುತ್ತು ಬಂದ್ರೆ ಮಾತ್ರ ಅದು 9 ರಿಂದ 10 ಕ್ಕೆ ಬರುತ್ತೆ ಅಂದ್ರೆ ಈ ಗಂಟೆಯ ಮುಳ್ಳು 9 ರಿಂದ 10 ಕ್ಕೆ ಬರಬೇಕಾದ್ರೆ ಅಂದ್ರೆ ಈ ಸಣ್ಣ ಮುಳ್ಳು 9 ರಿಂದ 10 ಕ್ಕೆ ಬರಬೇಕಾದ್ರೆ ದೊಡ್ಡ ಮುಳ್ಳು ಒಂದು ಸುತ್ತು ಬಂದು ಅಂದ್ರೆ ಈ ನಿಮಿಷಗಳು ಇಲ್ಲಿ ಬರೆದಿದೆ ನೋಡಿ 1 2 3 4 ಈ ಹೊರಗಿನ ಒಂದು ಸರ್ಕಲ್ ನಲ್ಲಿ ಬರೆದಿದೆ ಅದು ಒಟ್ಟು 60 ನಿಮಿಷ 60 ನಿಮಿಷಗಳ ಆದ ಮೇಲೆ ಅಂತ ಹೇಳಿದ್ರೆ ಒಂದು ಗಂಟೆ ಆಗಲಿಕ್ಕೆ 60 ನಿಮಿಷಗಳು ಬೇಕು ಹಾಗಾದ್ರೆ ಒಂದು ನಿಮಿಷಕ್ಕೆ ಏನು ಮಾಪ ಮಾಡೋದು ಯಾವ ಒಂದು ಅಳತೆಯನ್ನು ನಾವು ಉಪಯೋಗಿಸಬಹುದು ಅದಕ್ಕೆ ಸೆಕೆಂಡುಗಳು ಅಂತ ಹೇಳ್ತೇವೆ ಒಂದು ನಿಮಿಷ ಇಲ್ಲಿಂದ ಇಲ್ಲಿಗೆ ಒಂದು ನಿಮಿಷ ಇಲ್ಲಿಂದ ಇಲ್ಲಿಗೆ 2 ನಿಮಿಷ ಇಲ್ಲಿಂದ ಇಲ್ಲಿಗೆ 3 ಇಲ್ಲಿಂದ ಇಲ್ಲಿಗೆ 3 ನಿಮಿಷ ಇಲ್ಲಿಂದ ಇಲ್ಲಿಗೆ 4 ಇಲ್ಲಿಂದ ಇಲ್ಲಿಗೆ 5 ಈ ನಿಮಿಷಗಳಾಗಬೇಕಾದ್ರೆ ಆ ಸೆಕೆಂಡಿನ ಮುಳ್ಳು ಒಂದಿದೆ ಆ ಸೆಕೆಂಡಿನ ಮುಳ್ಳು ಒಂದು ಫುಲ್ ಸುತ್ತು ಬಂದ್ರೆ ಅಂದ್ರೆ 60 ಸೆಕೆಂಡುಗಳಾದಾಗ ಒಂದು ನಿಮಿಷ ಆಗುತ್ತೆ ಹಾಗಾದ್ರೆ ಮಕ್ಕಳಿಗೆ ನಾವು ಶಾಲೆಯಲ್ಲಿ ಅಥವಾ ತರಗತಿಯ ಕೋಣೆಯಲ್ಲಿ ಎಲ್ಲರೂ 15 ಸೆಕೆಂಡ್ ಸುಮ್ಮನೆ ಕೂತ್ಕೊಳ್ಳಿ ಅವಾಗ 15 ಸೆಕೆಂಡ್ ಅಂದ್ರೆ ಎಷ್ಟು ಉದ್ದ ಅನ್ನುವ ಒಂದು ಪರಿಕಲ್ಪನೆ ಮಕ್ಕಳಲ್ಲಿ ಬರುತ್ತೆ ಯಾರು ಮುಂದಿನ 2 ನಿಮಿಷದಲ್ಲಿ ಮಾತನಾಡೋದಿಲ್ವೋ ಅವರಿಗೆ ಒಂದು ಬಹುಮಾನ ಕೊಡ್ತೀನಿ ಯಾರು ಮಾತಾಡ್ತಾರೋ ಅವರಿಗೆ ಒಂದು ಪನಿಷ್ಮೆಂಟ್ ಕೊಡ್ತೀನಿ ಹೀಗೆ ಏನಾದರೂ ಒಂದು ಚಟುವಟಿಕೆಯನ್ನು ಇಟ್ಟಾಗ ಮಕ್ಕಳಿಗೆ 2 ನಿಮಿಷ ಅಂದ್ರೆ ಎಷ್ಟು ಅವಧಿ ಅದು ಗೊತ್ತಾಗ್ತದೆ ಹಾಗೆಯೇ ನಾವು ಮಕ್ಕಳಿಗೆ ಆ ಸಮಯದ ಒಂದು ಪರಿಕಲ್ಪನೆ ಗೊತ್ತಿದೆಯಾ ಅಂತ ನೋಡಲಿಕ್ಕೆ ಎಲ್ಲರೂ ಆಟ ಆಡಲಿಕ್ಕೆ ಹೋಗಿ ಈಗ ಸಮಯ 4 ಗಂಟೆ 10 ನಿಮಿಷ ಆಟ ಆಡಿ ಬಂದ ಮೇಲೆ ನೀವು ಸಮಯ ನೋಡಿ ಹೇಳಬೇಕು ಎಷ್ಟು ಹೊತ್ತು ನೀವು ಆಟ ಆಡಿದ್ರಿ ಅಂದ್ರೆ ಮಕ್ಕಳಿಗೆ ಈ 5 10 15 20 25 30 ಇದರ ಪರಿಚಯ ಇದೆಯಾ ಇದನ್ನ ನೋಡಲಿಕ್ಕೆ ಎಷ್ಟು ಸಮಯ ಅಲ್ಲಿ ಅವರು ವ್ಯಯ ಮಾಡಿದ್ರು ಅಥವಾ ಎಷ್ಟು ಸಮಯ ಅಲ್ಲಿ ಆ ಆಟದಲ್ಲಿ ಅವರು ಸ್ಪೆಂಡ್ ಮಾಡಿದ್ರು ಖರ್ಚು ಮಾಡಿದ್ರು ಇದನ್ನ ನೋಡಲಿಕ್ಕೂ ಕೂಡ ನಾವು ಈ ಗಡಿಯಾರದ ಒಂದು ಏನು ಕಲಿಸಿದ್ದೇವೆ ಈ ಪರಿಕಲ್ಪನೆ ಅವರಲ್ಲಿ ಹೋಗಿದೆಯಾ ಇಲ್ವಾ ಅಂತ ನೋಡಬಹುದು ಈಗ ಈ ಗಡಿಯಾರಕ್ಕೆ ನಾವು ಹೇಳಿದ್ವಿ ಬೆಳಗ್ಗೆ ಎಎಂ ಅಂತ ಹೇಳ್ತೇವೆ ಮಧ್ಯಾಹ್ನ ರಾತ್ರಿಗೆ ಪಿಎಂ ಅಂತ ಹೇಳ್ತೇವೆ ಅಂತ ಈ ಗಡಿಯಾರದ ಒಂದು ಗಂಟೆಗಳನ್ನು ನಾವು ಹೇಗೆ ಬರೀತೇವೆ ಈಗ ಇದರಲ್ಲಿ ಈ ಒಂದು ಬರೆದಿರುವ ಒಂದು ವ್ಯವಸ್ಥೆ ಏನಿದೆ ಇದಕ್ಕೆ 12 ಗಂಟೆಗಳು ಅಂತ ಬರೆಯೋಣ ಇಲ್ಲಿ ಹನ್ನೆರಡು ಗಂಟೆ ಬರಿಬೇಕಾದ್ರೆ ನಾವು 12 ಗಂಟೆಯ ಒಂದು ಕ್ರಮ ಏನಿದೆ ಅಂತ ಹೇಳಿದ್ರೆ ಈ ಒಂದು 2 ಚುಕ್ಕೆಯನ್ನು ಹಾಕಬೇಕು ಇದು ಗಂಟೆಗಳು ಇದು ನಿಮಿಷ ಗಂಟೆ ಮತ್ತು ನಿಮಿಷವನ್ನು ಎಲ್ಲಿ ನಾವು ಡಿವೈಡ್ ಮಾಡ್ತೇವೆ ಅಥವಾ ಎಲ್ಲಿ ಅದನ್ನು ಬೇರೆ ಬೇರೆಯಾಗಿ ನೋಡ್ತೇವೆ ಅಲ್ಲಿ ಈ ಒಂದು
ಎರಡು ಚುಕ್ಕೆಗಳು ಅಥವಾ ಅನುಪಾತ ಅಥವಾ ಆಂಗ್ಲ ಭಾಷೆಯಲ್ಲಿ ನಾವು ಕೋಲನ್ ಅಂತ ಹೇಳ್ತೇವೆ ಅದು ಎಲ್ಲಿ ಬರ್ತದೆ ಅದು ಗಂಟೆ ಮತ್ತು ನಿಮಿಷವನ್ನು ಬೇರೆ ಬೇರೆ ಮಾಡುವ ಒಂದು ಜಾಗದಲ್ಲಿ ಇದನ್ನು ನಾವು ದಶಮಾಂಶ ಸಂಖ್ಯೆಗಳು ಇದರಲ್ಲಿ ನೋಡಿದ್ದೇವೆ ಅದರಲ್ಲಿ ಒಂದು ಬಿಂದು ಮಾತ್ರ ಬರ್ತದೆ ಆದರೆ ಈ ಗಂಟೆ ಮತ್ತು ನಿಮಿಷವನ್ನು ಬೇರೆ ಬೇರೆಯಾಗಿ ತೋರಿಸಲಿಕ್ಕೆ ನಾವು ಈ ಕೋಲನ್ ಅನ್ನುವ ಈ ಒಂದು ಅಥವಾ ಅನುಪಾತ ಈ ಎರಡು ಚುಕ್ಕೆಗಳನ್ನು ಉಪಯೋಗಿಸ್ತೇವೆ ಈಗ ನಾವು ಈ ಗಡಿಯಾರದಲ್ಲಿ ನೋಡಿದ್ವಿ ಇದರಲ್ಲಿ 13 14 15 ಅಂದರೆ ಒಂದು ದಿನ ಆಗಬೇಕು ಅಂತ ಹೇಳಿದರೆ ಈ ಗಂಟೆಯ ಮುಳ್ಳು ಏನಿದೆ ಇದು ಎರಡು ಸುತ್ತು ಹಾಕುತ್ತೆ ಅಂತ ಹೇಳಿದರೆ ಇಲ್ಲಿ ನಮಗೆ ಗೊತ್ತಿದೆ 8 ಗಂಟೆ 8 ಗಂಟೆ ಎರಡು ಸಲ ಬಂದಿದೆ ಅಂದರೆ ಈ 8 ಗಂಟೆ ಬೆಳಗ್ಗೆನೂ ಆಗಲಿಕ್ಕೆ ಸಾಧ್ಯ ಇದೆ ಸಂಜೆಯೂ ಆಗಲಿಕ್ಕೆ ಸಾಧ್ಯ ಇದೆ ಇದರ ಗೊಂದಲವನ್ನು ನಿವಾರಿಸಲಿಕ್ಕೆ ನಾವೇನು ಮಾಡಿದ್ದೇವೆ ಓ 8 AM ಅಂತ ಹೇಳ್ಬೋದು 8 PM ಅಂತ ಹೇಳ್ಬೋದು ಹಾಗಾದರೆ ಆ 8 ಗಂಟೆಗಳು ಬೇರೆ ಬೇರೆ ಥರದಲ್ಲಿ ನಮಗೆ ಕಂಡುಬರುತ್ತೆ ಅದನ್ನೇ ಈ ಒಂದು ದಿನಕ್ಕೆ 24 ಗಂಟೆ ಇರೋದರಿಂದ ಈ 12 ಗಂಟೆಯಲ್ಲಿ ಬರೆಯುವ ಕ್ರಮವನ್ನು ಬಿಟ್ಟು 24 ಗಂಟೆಯಲ್ಲಿ ಬರೆಯುವ ಕ್ರಮವೂ ಒಂದಿದೆ ಅದು ಹೇಗೆ ಅಂತ ನೋಡೋಣ ಅದನ್ನು ಇಲ್ಲೇ ಬರೆಯೋಣ 24 ಗಂಟೆಗಳು ಇದನ್ನು ಹೇಗೆ ಬರೆಯೋದು ಅಂತ ಈಗ 24 ಗಂಟೆಯನ್ನು ಬರಿಬೇಕಾದರೆ ಆಗ ನಾವು ಅದರಲ್ಲಿ AM ಮತ್ತು PM ಅನ್ನುವ ಈ ಒಂದು ಪದವನ್ನು ಬಳಸಲ್ಲ ಅದನ್ನು ಹೇಗೆ ಬರೆಯೋದು ಅಂತ ನೋಡೋಣ ಈಗ 6 ಗಂಟೆ ಬೆಳಿಗ್ಗೆ ಅಂತ ಹೇಳಿದರೆ ಅದನ್ನು 06:00 ಇದರಲ್ಲಿ ಈ ಎರಡು ಚುಕ್ಕೆ ಕೋಲನ್ ಅಥವಾ ಅನುಪಾತ ಇರುವುದಿಲ್ಲ 6:30 ಇದನ್ನು 06:30 ಅಥವಾ 06:30 hours ಇಂಗ್ಲೀಷ್ನಲ್ಲಿ 06 hours ಅಂತ ಹೇಳ್ತೇವೆ ಇದನ್ನು ಹೇಗೆ ಓದುವುದು ಅಂತ ಪ್ರತಿಯೊಂದು ಸಮಯವನ್ನು ನೋಡಿ ಹೇಳೋಣ ಇದನ್ನು ಹೀಗೆ ಬರೆಯೋದು 08:00 09:30 hours ಈಗ ಇದು 12:30 ಅಂದರೆ 12:30 hours ಈಗ ಈ 1 ಗಂಟೆಗೆ ಬಂದಾಗ ಏನಾಗುತ್ತೆ ನೋಡಿ ಇಲ್ಲಿ 1 ಗಂಟೆ ಅನ್ನುವಾಗ 12ಕ್ಕೆ 1 ಸೇರಿಸಿ 13 hours ಅಂತ ಆಗುತ್ತೆ ಇದರಲ್ಲಿ ಇದನ್ನು ನಮೂದಿಸುವಾಗ ನಾವು AM PM ಅದರ ಬದಲು ಅವರ್ಸ್ ಅಂತ ಹೇಳ್ತೇವೆ 06 hours ಅಥವಾ 13 hours ಅಂತ ಹೀಗೆ 4 ಗಂಟೆಗೆ ಏನಿರ್ಬೋದು ಇಲ್ಲಿ ನೋಡಿ ಅಂದರೆ 12ಕ್ಕೆ 1, 2, 3, 4 ಸೇರಿಸಿದರೆ 12 × 4 = 16 ಹಾಗಾದರೆ ಈಗ 16:30 hours ಅದೇ ರೀತಿಯಲ್ಲಿ 5 ಗಂಟೆ ಅಂದರೆ 17 8 ಗಂಟೆ ಅಂದರೆ ಏನು ನೋಡೋಣ ಏನು ಬರೆದಿದೆ ಇಲ್ಲಿ 20 ಅಂದರೆ 12ಕ್ಕೆ 8 ಸೇರಿಸಿದರೆ 20 ಅಲ್ವಾ ಹಾಗೆಯೇ ಇದು 21 ಅದಾದ ಮೇಲೆ ಇಲ್ಲಿ 30 ನಿಮಿಷ 21:30 hours ಈಗ ಇಲ್ಲಿಗೆ 23:59 ಆಯಿತು ಈಗ ನಾನು ಎಲ್ಲಿದ್ದೇನೆ ಮತ್ತೆ 12ಕ್ಕೆ ಬಂದಿದ್ದೇನೆ ಈಗ ಮತ್ತೆ ನಾನು 1ರಿಂದ ಶುರು ಮಾಡಬೇಕು ಆದರೆ 1 ಇರೋದಿಲ್ಲಿ ಹಾಗಾದರೆ ಈ 1 ಗಂಟೆಗೆ ಏನು ಹೇಳೋದು ನಾವು ಹಾಗಾದರೆ 1ಕ್ಕೆ ಬರುವ ಮೊದಲು ಏನಿದೆ ಅಂದರೆ ಇನ್ನೂ ದಿನ ಶುರು ಆಗಿಲ್ಲ ಅಂತ ಹೇಳಿದರೆ ನನ್ನ ಈ ದಿನದ ಮೊದಲನೇ ಗಂಟೆಯೂ ಇನ್ನೂ ಪ್ರಾರಂಭ ಆಗಿಲ್ಲ ಅಂತ ಹೇಳಿದರೆ 00:30 hours ಅಂತ ಹೇಳಿದರೆ ನಾನು ಇನ್ನೂ ನನ್ನ ಹೊಸ ದಿನ ಅದರಲ್ಲಿ 1 ಗಂಟೆ ಇನ್ನೂ ನಾನು ಕಳೆದಿಲ್ಲ ಆ ದಿನ ಈಗಷ್ಟೇ ಪ್ರಾರಂಭ ಆಗಿದೆ ಅಂತ ಹೇಳಿದರೆ ಆ ಮಧ್ಯರಾತ್ರಿಗೆ ಆ ದಿನ ಪ್ರಾರಂಭ ಆಯಿತು ಅದಕ್ಕೆ ಅದನ್ನು
ಆ ಒಂದು ಸಮಯಕ್ಕೆ ನಾವು 00:30 hours ಮತ್ತೆ ನಾನು 6 ಗಂಟೆಗೆ ಹೇಳ್ತೇನೆ. ಈಗ ಒಂದು ದಿನ ಕಳೀತು ಅಂತ ಹೇಳಿದರೆ ಒಟ್ಟಿಗೆ ನೋಡಿ ಇದರಲ್ಲಿ 6, 7, 8, 9, 12, 16, 17, 20, 20 ಇಲ್ಲಿ 23:59 ಅಂತ ಹೇಳಿದರೆ ಒಟ್ಟಿಗೆ 24 ಗಂಟೆಯನ್ನು ನಾನು ಕಳೆದೆ. ಹಾಗಾದರೆ ಒಂದು ದಿನ ಆಯಿತು. ಒಂದು ದಿನಕ್ಕೆ 24 ಗಂಟೆ ಆದರೆ ಹಾಗೆ ದಿನದಿಂದ ನಾನೇನು ಮಾಡ್ತೇನೆ, ಇವತ್ತು ಸೋಮವಾರ, ನಾಳೆ ಮಂಗಳವಾರ, ಬುಧವಾರ, ಹೀಗೆ ಏನಾಗುತ್ತೆ, ದಿನದಿಂದ ನಾನು ವಾರಕ್ಕೆ ಹೋಗ್ತೇನೆ, ವಾರದಿಂದ ಒಂದು ತಿಂಗಳಿಗೆ ಹೋಗ್ತೇನೆ, ತಿಂಗಳಿಂದ ಒಂದು ವರ್ಷಕ್ಕೆ ಹೋಗ್ತೇನೆ, ಹೀಗೆ ಅಂದರೆ ಒಂದು ವರ್ಷದಿಂದ ಒಂದು ದಶಕಕ್ಕೆ ಹೋಗ್ತೇನೆ ಅಥವಾ ಶತಮಾನಕ್ಕೆ ಹೋಗ್ತೇನೆ, ಹೀಗೆ ತುಂಬ ಮುಂದೆ ನಾವು ಬೇರೆ ಬೇರೆ ಪದಗಳನ್ನು ಉಪಯೋಗಿಸಬಹುದು. ಆದರೆ ನಾನು ಈ ಒಂದು ಸಮಯ ಅನ್ನುವ ಒಂದು ಪರಿಕಲ್ಪನೆಯಲ್ಲಿ ನಾವು ಒಂದು ದಿನದಿಂದ ಒಂದು ವಾರಕ್ಕೆ ಅಂತ ಹೇಳಿದರೆ, ಈಗ ಈ ಗಡಿಯಾರವನ್ನು ಬಿಟ್ಟು ಅಂತ ಹೇಳಿದರೆ ನಮ್ಮ ಒಂದು ದಿನ ಇಲ್ಲಿಗೆ ಮುಗಿದಿದೆ ಅಂತ ಹೇಳಿದರೆ ನಾನೇನು ಮಾಡಬೇಕು, ಇವಾಗ ಗಡಿಯಾರವನ್ನು ಬಿಟ್ಟು ಮುಂದೆ ಹೋಗಬೇಕು. ಅದು ಇದನ್ನೆಲ್ಲರೂ ನೋಡಿದ್ದೀರಾ, ಇದು ಕ್ಯಾಲೆಂಡರ್ ಅಲ್ವಾ, ಎಲ್ಲರಿಗೂ ಚಿರಪರಿಚಿತ, ಇದು ಎಲ್ಲರ ಮನೆಯಲ್ಲೂ ಇದೆ. ಇದು ಈ ಕ್ಯಾಲೆಂಡರ್ನಲ್ಲಿ ಏನು ನೋಡ್ತೇವೆ ಅಂತ ಹೇಳಿದರೆ, ಈ ಕ್ಯಾಲೆಂಡರ್ನಲ್ಲಿ ಏನು ನೋಡ್ತಾ ಇದ್ದೇವೆ, ಪ್ರತಿ ದಿನ ನಾವೇನು ಮಾಡಿದ್ವಿ, ಇವಾಗ 6 ಗಂಟೆಗೆ ನಾನು ಎದ್ದು ಮತ್ತೆ 6 ಗಂಟೆಗೆ ಮುಂದಿನ ದಿನ ಎದ್ದೆ, ಅದರ ಮಾರನೇ ದಿನ ಎದ್ದೆ. ಅಂದರೆ ಆ 6 ಗಂಟೆಯಿಂದ ನಾನೇನೆಲ್ಲ ದಿನಚರಿ ಮಾಡಿದೆ ಅದು ಒಂದು ದಿನ, ಅದಾದ ನಂತರ ಮುಂದೆ ಇನ್ನೊಂದು ದಿನ. ಇದೇ ರೀತಿಯಲ್ಲಿ ಈ ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು ದಿನಗಳು, ಇದಕ್ಕೆ ಒಂದು ವಾರ ಅಂತ ಹೇಳ್ತೇವೆ. ಹಾಗೆಯೇ ಇದರಲ್ಲಿ 30 ಅಥವಾ 31 ದಿನಗಳಿದ್ದರೆ ಇದಕ್ಕೆ ಒಂದು ತಿಂಗಳು ಅಂತ ಹೇಳ್ತೇವೆ. ಇದರಲ್ಲಿ ಕೆಲವು ತಿಂಗಳಲ್ಲಿ 30 ದಿನಗಳು, ಕೆಲವು ತಿಂಗಳಲ್ಲಿ 31 ದಿನಗಳು, ಮತ್ತು ಕೆಲವು ತಿಂಗಳಲ್ಲಿ 28 ಅಥವಾ 29 ದಿನಗಳಿರುತ್ತೆ. ಆ ತಿಂಗಳು ಒಂದು ವಿಶೇಷ ತಿಂಗಳು, ಅದಕ್ಕೆ ಫೆಬ್ರವರಿ ತಿಂಗಳು ಅಂತ ಹೇಳ್ತೇವೆ. 28 ದಿನಗಳು ಅಥವಾ 29 ದಿನಗಳು ಯಾವಾಗಿರುತ್ತೆ, 29 ದಿನ ಯಾವಾಗ ಆ ವರ್ಷವು 4 ಭಾಗಿಸಿದಾಗ ನಮಗೆ ಶೇಷ ಸಿಗುವುದಿಲ್ಲ, ಅಂದರೆ ಅದು ಸಂಪೂರ್ಣವಾಗಿ ಭಾಗವಾಗಿ ಹೋಗಬೇಕು. 4 ಸಂಖ್ಯೆಯಿಂದ ಅಂದರೆ 4 ಎನ್ನುವ ಒಂದು ಅಂಕೆಯಿಂದ ಆ ವರ್ಷ 2020 4 ಭಾಗಿಸಿದರೆ ಏನಾಗುತ್ತೆ, ಶೇಷ ಸಿಗುತ್ತಾ ನಮಗೆ, ಇಲ್ಲ. ಅದನ್ನು ಭಾಗಿಸಿದಾಗ ಏನಾಗುತ್ತೆ, ಶೇಷ ಸಿಗದೇ ಇದ್ದರೆ ಆ ವರ್ಷದಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ 29 ದಿನಗಳಿರುತ್ತೆ. ಹಾಗೆಯೇ ಬೇರೆ ಯಾವ ವರ್ಷದಲ್ಲಿ 29 ದಿನಗಳಿರಬಹುದು, ಇದನ್ನು ನೀವು ಕಂಡುಹಿಡಿತೀರಾ ಮುಂದೆ ಬರುವ ವರ್ಷಗಳಲ್ಲಿ. ಹೀಗೆ ಮಕ್ಕಳಿಗೆ ನಾವೊಂದು ಸಣ್ಣ ಚಟುವಟಿಕೆಯನ್ನು ಕೊಡಬಹುದು. ಈ ವರ್ಷದಲ್ಲಿ 12 ತಿಂಗಳುಗಳಿದೆ ಅಂತ ಹೇಳಿದರೆ, ಈಗ ನನ್ನ ಹುಟ್ಟುಹಬ್ಬ 10 June ಆದರೆ ನನ್ನ ಮುಂದಿನ ಹುಟ್ಟುಹಬ್ಬ ಯಾವಾಗ ಅಂತ ಹೇಳಿದರೆ, ಆಗ ನಾನು 1 ಕಾಯಬೇಕು, 12 ತಿಂಗಳು ನಾನು ಕಾಯಬೇಕು. ನನ್ನ ಹುಟ್ಟುಹಬ್ಬ ಮತ್ತೆ ಬರಬೇಕಾದ್ರೆ 1 ಆಗ ನಾನು ಈಗ 8 ವರ್ಷದವನು, ಮುಂದೆ ಇನ್ನು 1 ಮುಂದಿನ ಹುಟ್ಟುಹಬ್ಬಕ್ಕೆ ನನಗೆ 9 ಆಗುತ್ತೆ. ಹೀಗೆ ಮಕ್ಕಳಲ್ಲಿ ಆ ಸಮಯದ ಒಂದು ಕಲ್ಪನೆಯನ್ನು ನಾವು ಮೂಡಿಸ್ತಾ ಬರಬಹುದು. ಹೀಗೆ ನಿಮಿಷ ನಿಮಿಷದಿಂದ ಗಂಟೆ ಗಂಟೆಯಿಂದ, ಒಂದು ದಿನ ದಿನದಿಂದ, ಒಂದು ವಾರ ವಾರದಿಂದ, ತಿಂಗಳು ತಿಂಗಳಿನಿಂದ 1 ಪ್ರತಿಯೊಂದಕ್ಕೂ ನಾವು ಉದಾಹರಣೆಯ ಮೂಲಕವೇ ಕೊಡಬೇಕು. ಅಂತ ಹೇಳಿದರೆ ಊಟ ಮಾಡಲಿಕ್ಕೆ ಎಷ್ಟು ಸಮಯ ಬೇಕು, 30 ನಿಮಿಷ. 30 ನಿಮಿಷ ಅಂದರೆ ಏನು, 1 ಎಷ್ಟು ನಿಮಿಷ ಇದೆ, 60 ನಿಮಿಷ ಇದೆ. ಹಾಗಾದರೆ 30, 60 ಎಷ್ಟು, ಓ ಅರ್ಧ. ಹಾಗಾದರೆ 1/2 ಅಂತ ಹೇಳ್ಬೋದಾ. ಹಾಗಾದರೆ ನನಗೆ ಬೆಳಿಗ್ಗೆ ತಿಂಡಿ ತಿನ್ನಬೇಕಾದ್ರೆ ಎಷ್ಟು ಸಮಯ ಬೇಕು, 15 ನಿಮಿಷ ಸಾಕು. 15 ನಿಮಿಷ ಅಂದರೆ ಎಷ್ಟು, 60 ನಿಮಿಷದ ಎಷ್ಟು ಅಂತ ಹೇಳಿದರೆ ನಾವು ಭಿನ್ನರಾಶಿಯಲ್ಲಿ ಕೇಳಿದ ಹಾಗೆ ಕೇಳ್ಬೋದು ಅಲ್ವಾ.
ಹದಿನೈದು ನಿಮಿಷ ಅರುವತ್ತು ನಿಮಿಷದಲ್ಲಿ ಎಷ್ಟಾಯಿತು? ಅದು ಕಾಲು ಭಾಗ ಆಯಿತು. ಅದನ್ನು ಕಾಲು ಭಾಗ ಹೇಗೆ ನೋಡಬಹುದು ನೋಡಿ, ಇದು ವೃತ್ತದ ಒಂದು ನಮಗೆ ಪರಿಕಲ್ಪನೆ ಇದ್ದರೆ ಇದು ಕಾಲು ಭಾಗ ಅಂತ ಹೇಳಿದರೆ, ನಾನು ಇಲ್ಲಿದ್ದರೂ ಇದು ಕಾಲು ಭಾಗವೇ ಅಲ್ವಾ. ಈ ಹದಿನೈದು ನಿಮಿಷ ಏನಿದೆ, ಈ ಹದಿನೈದು ನಿಮಿಷ ಕಾಲು ಗಂಟೆ, ಇದು ಇದೇನಿದೆ, ಇದು ಅರ್ಧ ಗಂಟೆ. ಈ ಅರ್ಧ ಗಂಟೆ ಎಲ್ಲೂ ಆಗ್ಬೋದಲ್ವಾ, ಇದು ಹೀಗೂ ಆಗ್ಬೋದು, ಇದು ಅರ್ಧ ಗಂಟೆಯೇ ಅಲ್ವಾ, ಇದು ಅರ್ಧ ಗಂಟೆನೇ. ಹಾಗೆಯೇ ಇದನ್ನು ಎಲ್ಲೂ ಇಡ್ಬೋದು, ಹೀಗೆ ಇದು ಅರ್ಧ ಗಂಟೆಯೇ ಅಲ್ವಾ. ಇಲ್ಲಿಂದ ಇಲ್ಲಿಗೆ ನಾವು ಎಣಿಸಿದರೆ ನಮಗೆ ಮೂವತ್ತು ನಿಮಿಷವೇ ಸಿಗೋದು. ಸೊ ಹಾಗಾದರೆ ಒಂದು ಗಂಟೆ, ಒಂದೂವರೆ ಗಂಟೆ, ಅರ್ಧ ಗಂಟೆ, ಒಂದು ಕಾಲು ಗಂಟೆ ಅಂದರೆ ಕಾಲು ಅಂತ ಹೇಳಿದರೆ ಹದಿನೈದು ನಿಮಿಷ, ಅರ್ಧ ಅಂತ ಹೇಳಿದರೆ ಮೂವತ್ತು ನಿಮಿಷ. ಹಾಗೆಯೇ ನಲವತ್ತೈದು ನಿಮಿಷಕ್ಕೆ ನಾವು ಏನು ಹೇಳ್ಬೋದು, ಮುಕ್ಕಾಲು. ಸಮಯವನ್ನು ನೋಡುವಾಗ ಗೊಂದಲ ಉಂಟಾಗುವಂಥದ್ದನ್ನು ನೋಡೋಣ. ಇದು ಹನ್ನೆರಡು ಗಂಟೆ, ಆದರೆ ಇದು ನೋಡಿ ಮೂರು ಗಂಟೆ ಹದಿನೈದು ನಿಮಿಷ. ಇದರಲ್ಲಿ ಒಂದು ನಾವು ನೋಡಬೇಕಾಗಿರೋದು ಏನಂತ ಹೇಳಿದರೆ, ಮೂರು ಗಂಟೆ ಹದಿನೈದು ನಿಮಿಷಕ್ಕೆ ಆ ಗಂಟೆಯ ಮುಳ್ಳು ಒಂದು ಸ್ವಲ್ಪ ಮುಂದೆ ಚಲಿಸಿರ್ತದೆ. ನಿಮಿಷದ ಮುಳ್ಳು ಹದಿನೈದು ನಿಮಿಷದ ಮೇಲಿದೆ, ಅಂದರೆ ಮೂರರ ಮೇಲಿದೆ. ಈಗ ಮೂರು ಗಂಟೆಯಾಗಿ ಹದಿನೈದು ನಿಮಿಷ ಆಯಿತು. ಅದೇ ನಾವು ಇಲ್ಲಿಗೆ ಬರುವಾಗ ಇದು ಆರು ಗಂಟೆಯಾಗಿ ಮೂವತ್ತು ನಿಮಿಷ. ಈ ರೀತಿಯಲ್ಲಿ ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನಂತ ಹೇಳಿದರೆ, ಈ ಗಂಟೆಯ ಮುಳ್ಳು ಆರಕ್ಕಿಂತ ಸ್ವಲ್ಪ ಮುಂದಿದೆ. ಅದೇ ರೀತಿಯಲ್ಲಿ ಇದು ಒಂಬತ್ತು ಮುಕ್ಕಾಲು ಅಂತ ಹೇಳಿದರೆ, ಈ ಮುಳ್ಳು ಕೂಡ ಹತ್ತರ ಸಮೀಪಕ್ಕೆ ಬರಲಿಕ್ಕೆ ಆಗಿದೆ. ಹಾಗೆಯೇ ಈಗ ಎಷ್ಟು ಸಮಯ, ಇದು ಮಕ್ಕಳು ಮಾಡುವ ತಪ್ಪು, ಇದು ಎಷ್ಟು ಸಮಯ ಈಗ? ಇದರಲ್ಲಿ ನಾವು ನಿಮಿಷವನ್ನು ಕೂಡ ಓದಬಹುದು. ಈಗ ಎಷ್ಟು ಸಮಯ ಅಂತ ಹೇಳಿದಾಗ ಮಕ್ಕಳು ಕೆಲವೊಂದು ಸಲ ಹತ್ತು ಗಂಟೆ ಅಂತ ಹೇಳಿಬಿಡ್ತಾರೆ ಅಲ್ವಾ. ಅಂದರೆ ಇದು ಹತ್ತಕ್ಕೆ ಸಮೀಪದಲ್ಲಿದೆ, ಆದರೆ ನಾವು ಹೇಗೆ ಹೇಳಬೇಕು ಅಂದರೆ, ಇದು ಹತ್ತನ್ನು ದಾಟಿದರೆ ಅಥವಾ ಹತ್ತರ ಮೇಲಿದ್ದರೆ ಮಾತ್ರ ಅದು ಹತ್ತು ಗಂಟೆ. ಈಗ ಇದು ಹತ್ತು ಗಂಟೆಯಾಗಿ ಎರಡು ನಿಮಿಷ, ಯಾಕಂದರೆ ಇದು ಹತ್ತಕ್ಕಿಂತ ಹತ್ತನ್ನು ದಾಟಿದೆ. ಆದರೆ ಇಲ್ಲಿ ಇದು ಹತ್ತರ ಹಿಂದೆ ಇದೆ, ಇನ್ನೂ ಹತ್ತು ಗಂಟೆ ಆಗಲಿಕ್ಕೆ ಒಂದು ನಿಮಿಷ ಇದೆ. ಹೀಗೆ ಈ ಬೇರೆ ಬೇರೆ ವಿಧದಲ್ಲಿ ನಾವು, ಯಾಕಂದರೆ ನಮ್ಮ ನಿಜ ಜೀವನದಲ್ಲಿ ನಾವು ಈ ಗಡಿಯಾರವನ್ನು ನಿಜವಾಗಲೂ ನೋಡಿದಾಗ ಈ ಒಂದು ಗಂಟೆ ಏನಿದೆ, ಇದು ಐದು ಗಂಟೆ ಅಲ್ಲ, ಇದೇನಿದು ನಾಲ್ಕು ಗಂಟೆ ಆಗಿ ಐವತ್ತ ಎಂಟು ನಿಮಿಷ, ಅಂದರೆ ಐದು ಗಂಟೆಗೆ ಇನ್ನು ಎರಡು ನಿಮಿಷ ಇದೆ. ಆ ಎರಡು ನಿಮಿಷ ಇದು ಚಲಿಸುವಾಗ ಇದು ನಿಧಾನಕ್ಕೆ ಐದಕ್ಕೆ ಬರ್ತದೆ. ಈ ಒಂದು ವಿಷಯ ನಾವು ಮಕ್ಕಳಿಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ಬೇಕು. ಮತ್ತೊಂದು ವಿಷಯ ನಾವು ಗಮನದಲ್ಲಿಟ್ಕೊಳ್ಬೇಕು, ಇದನ್ನು ಆಂಗ್ಲ ಭಾಷೆಯಲ್ಲಿ ಕೆಲವೊಂದು ಸಲ ನಾವು ಈಗ ಹೇಳುವಾಗ ಇದನ್ನು ಫೋರ್ ಓ ಕ್ಲಾಕ್, ಓ ಕ್ಲಾಕ್ ಅಂತ ಹೇಳ್ತೇವೆ. ಅದು ಕೂಡ ಮಕ್ಕಳಲ್ಲಿ ಒಂದು ಕಲ್ಪನೆ ಇರಬೇಕು, ಆ ಪರಿಕಲ್ಪನೆಯು ಇರಬೇಕು. ಅಂದರೆ ನಾಲ್ಕು ಗಂಟೆ ಅಂತ ನಾವು ಕನ್ನಡದಲ್ಲಿ ಏನು ಹೇಳ್ತೇವೆ ಅದನ್ನು ಇಂಗ್ಲೀಷ್ನಲ್ಲಿ ಫೋರ್ ಓ ಕ್ಲಾಕ್ ಅಂತ ಹೇಳ್ತೇವೆ. ಸೊ ಇದನ್ನು ಕೂಡ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಹಾಗೆಯೇ ನಾವು ಬೆಳಿಗ್ಗೆ ಮಧ್ಯಾಹ್ನ ಏನೆಲ್ಲ ಹೇಳಿದ್ವಿ ಅದಕ್ಕೆ ಸರಿಯಾದ ಆಂಗ್ಲ ಭಾಷೆಯ ಶಬ್ದಗಳು, ಇದನ್ನು ಯಾಕೆ ನಾವು ತಿಳ್ಕೊಳ್ಬೇಕು ಅಂತ ಹೇಳಿದರೆ, ಗಣಿತದ ಎಲ್ಲ ಶಬ್ದಗಳು ಇಂಗ್ಲೀಷ್ನಲ್ಲಿ ಮಕ್ಕಳಿಗೆ ಅರಿವು ಇದ್ದರೆ ಅದರದ್ದು, ಆವಾಗ ಮುಂದೆ ತರಗತಿಯಲ್ಲಿ ಅವರು ಏನು ಮಾಡ್ತಾರೆ, ಆ ಗಣಿತದ ವಿಷಯವನ್ನು ತಗೊಳ್ಳಿಕ್ಕೆ ಹಿಂಜರಿಯೋದಿಲ್ಲ. ಯಾಕಂತ ಹೇಳಿದರೆ ಹೆಚ್ಚಾಗಿ ಈ ಒಂದು ನಮ್ಮ ಪ್ರತಿ ರಾಜ್ಯದ ಏನು ಭಾಷೆ ಇದೆ ಆ ಭಾಷೆಯಲ್ಲಿ ಕಲಿತವರು ವಿಜ್ಞಾನ ಮತ್ತು ಗಣಿತವನ್ನು ಯಾಕೆ ತಗೊಳ್ಳಲ್ಲ ಅಂತ ಹೇಳಿದರೆ, ಅವರಿಗೆ ಆ ಎಲ್ಲ ವಿಜ್ಞಾನ ಮತ್ತು ಈ ಗಣಿತದಲ್ಲಿ ಬರುವ ಶಬ್ದಗಳು ಅದರಲ್ಲಿ ಇಂಗ್ಲೀಷ್ನಲ್ಲಿ ಅದನ್ನು ಹೇಗೆ ಹೇಳ್ತಾರೆ ಅನ್ನೋದು ಗೊತ್ತಿರೋದಿಲ್ಲ. ಸೊ ಹಾಗೆಯೇ ಇದರಲ್ಲಿ ಇಂಗ್ಲೀಷ್ನಲ್ಲಿ ಬರುವ ಪದಗಳು ಅಂದರೆ ಮಾರ್ನಿಂಗ್ ಬೆಳಿಗ್ಗೆ, ಮುಂಜಾನು ಅಂತ ಹೇಳಿದರೆ ಮುಂಜಾವು ಅಂತ ಹೇಳಿದರೆ ತುಂಬ ಬೆಳಿಗ್ಗೆ ಎಷ್ಟು ಒಂದು ಐದು ಗಂಟೆಗೆ ಅಂತ ಹೇಳಿದರೆ ಅರ್ಲಿ ಮಾರ್ನಿಂಗ್, ಮಧ್ಯಾಹ್ನ ಅವಾಗ ಅದಕ್ಕೆ ನೂನ್ ಅಂತ ಹೇಳ್ತಾರೆ, ಆಮೇಲೆ ಆಫ್ಟರ್ನೂನ್,
ಅಂದರೆ ಆ 12 ಗಂಟೆಗೆ ಮಾತ್ರ ನೂನ್ ಅಂತ ಕರೀತಾರೆ 12 ಗಂಟೆ 1 ನಿಮಿಷದ ನಂತರ ಆಫ್ಟರ್ ನೂನ್ ಆಗುತ್ತೆ ಆಮೇಲೆ ಈವನಿಂಗ್ ಸಂಜೆ ಅದಾದ ನಂತರ ರಾತ್ರಿ ಅದಾದ ನಂತರ ಯಾವಾಗ ಮಧ್ಯರಾತ್ರಿಯಲ್ಲಿ 12 ಗಂಟೆ ಆಗುತ್ತೆ ಅದಕ್ಕೆ ಮಿಡ್ನೈಟ್ ಮಧ್ಯರಾತ್ರಿಗೆ ಮಿಡ್ನೈಟ್ ಆಮೇಲೆ ಮತ್ತೆ ಅರ್ಲಿ ಮಾರ್ನಿಂಗ್ ಅಥವಾ ಮಾರ್ನಿಂಗ್ ಮಾರ್ನಿಂಗ್ ಅಂತ ಹೇಳಿದ್ರೆ ಒಂದು 7 ಗಂಟೆ ನಂತರ ಮಾರ್ನಿಂಗ್ ಅದಕ್ಕಿಂತ ಮೊದಲು ಅರ್ಲಿ ಮಾರ್ನಿಂಗ್ ಅಂದ್ರೆ ತುಂಬಾ ಬೆಳಿಗ್ಗೆ ಅಂತ ಏನು ಹೇಳ್ತೇವೆ ಹಾಗೆ ಸೋ ಹಾಗೆ ಈ ಗಂಟೆಯ ಹೇಗೆ ನಿಮಿಷ ಸೆಕೆಂಡ್ ಗಂಟೆ ಅದರಿಂದ ದಿನ ದಿನದಿಂದ ವಾರ ಹೀಗೆ ನಾವು ಒಂದು ಸಮಯದ ಪರಿಕಲ್ಪನೆಯನ್ನು ಕಲ್ತಿದ್ದೇವೆ ಈ ಕ್ಯಾಲೆಂಡರ್ ನಲ್ಲಿ ಒಂದು ಮುಖ್ಯವಾದ ಅಂಶ ಹೇಗೆ ನಾವು ಈ ತಿಂಗಳಲ್ಲಿ ಎಷ್ಟು ದಿನ ಇದೆ ಅನ್ನೋದನ್ನ ತಿಳಿಬೇಕು ಅಂದ್ರೆ ನಾವು ಒಂದು ಸಣ್ಣ ಒಂದು ನಮ್ಮ ಕೈಯನ್ನು ಉಪಯೋಗಿಸಿ ಒಂದು ಚಟುವಟಿಕೆ ಮಾಡಬಹುದು ಜನವರಿಯಿಂದ ಶುರುವಾಗುವ ಒಂದು ತಿಂಗಳು ಅದರಲ್ಲಿ 31 ದಿನ ಇರುತ್ತದೆ ಹಾಗೆಯೇ ಫೆಬ್ರವರಿಯಲ್ಲಿ 31 ಕ್ಕಿಂತ ಕಡಿಮೆ ಅಂತ ಹೇಳಿದ್ರೆ ಈ ಫೆಬ್ರವರಿ ವಿಶೇಷ ತಿಂಗಳಾಗಿರೋದ್ರಿಂದ ಅದರಲ್ಲಿ 28 ಅಥವಾ 29 ದಿನಗಳು ಇರುತ್ತೆ ಮಾರ್ಚ್ 31 ದಿನಗಳು ಏಪ್ರಿಲ್ 30 ದಿನಗಳು ಹೀಗೆ 30 31 ಹೀಗೆ ಆಗ್ತಾ ಇರುತ್ತೆ ಫೆಬ್ರವರಿ ಅನ್ನ ಒಂದು ಹೊರತುಪಡಿಸಿ ಸೋ ಹಾಗೆ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಅದಾದ ಮೇಲೆ ಮತ್ತೆ ಆಗಸ್ಟ್ ಇದರಲ್ಲಿ ನೋಡೋದು ಏನಂತ ಹೇಳಿದ್ರೆ ಈ ಗಂಟೆಗಳು 31 ಅನ್ನ ತೋರಿಸುತ್ತೆ ಈ ಹಳ್ಳಗಳು ಇದು 31 ಕ್ಕಿಂತ ಕಡಿಮೆ ಅಂತ ಹೇಳಿದ್ರೆ ಅದು 30 ಆಗಬಹುದು ಅಥವಾ 28 29 ಆಗಬಹುದು ಇದರಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ ಜುಲೈ ಮತ್ತೆ ಆಗಸ್ಟ್ ಎರಡರಲ್ಲೂ 31 ದಿನಗಳಿದ್ದಾವೆ ಆ ಎರಡು ತಿಂಗಳಲ್ಲಿ ಆಮೇಲೆ 30 31 30 31 ಹಾಗೆ ಡಿಸೆಂಬರ್ ತನಕ ಡಿಸೆಂಬರ್ ನಲ್ಲಿ ಮತ್ತೆ 31 ಈಗ ಸಮಯವನ್ನು ಉಪಯೋಗಿಸಿ ಆ ಸಮಯದಲ್ಲಿ ಹೇಗೆ ಆ ಸಮಯವನ್ನು ಕೂಡಿಸೋದು ಅಥವಾ ಒಂದು ಸಮಯದಿಂದ ಇನ್ನೊಂದು ಸಮಯವನ್ನು ಕಳೆಯೋದು ಇದನ್ನ ನೋಡೋಣ ಇದರಲ್ಲಿ ನಾವು 12 ಮತ್ತೆ 24 ಗಂಟೆ ಇದು ಯಾಕೆ ನಾವು ಉಪಯೋಗಿಸುತ್ತಾ ಇದ್ದೇವೆ ಇದು ನಮಗೆ ತುಂಬಾ ಚೆನ್ನಾಗಿ ಇದರಲ್ಲಿ ಅರ್ಥ ಆಗುತ್ತೆ ಈಗ ನಾನು ಒಂದು ಟಿಕೆಟ್ ಅನ್ನು ತಗೊಳ್ತಾ ಇದ್ದೇನೆ ಟಿಕೆಟ್ ಕೌಂಟರ್ ಅಲ್ಲಿ ಹೋಗಿ ನಾನು ಏನು ಹೇಳ್ತೇನೆ ನನಗೆ 6 ಗಂಟೆಯ ರಾಜಧಾನಿ ಎಕ್ಸ್‌ಪ್ರೆಸ್ ಟಿಕೆಟ್ ಕೊಡಿ ಆಗ ನಾನು ನನ್ನ ಮನಸ್ಸಲ್ಲಿ ಏನು ಎಣಿಸ್ಕೊಂಡಿರ್ತೇನೆ 6 ಗಂಟೆ ಸಂಜೆ ಆದರೆ ಆ ಟಿಕೆಟ್ ಕೊಡುವ ಅಧಿಕಾರಿ ಅವರು ಏನು ಎಣಿಸ್ಕೊಂಡಿರ್ತಾರೆ ಅದು ರಾಜಧಾನಿ ಇರೋದು 6 ಗಂಟೆಗೆ ಬೆಳಿಗ್ಗೆ ಸೋ ನಾನು ಹೋಗಿ ಟಿಕೆಟ್ ತಗೊಂಡಾಗಿ ಟಿಕೆಟ್ ಎಲ್ಲ ತಗೊಂಡು ಮನೆಗೆ ಬಂದು ನೋಡಿದ್ರೆ ಅದರಲ್ಲಿ ಏನಿದೆ 0600 ಅವರ್ಸ್ ನಾನು ಏನು ಎಣಿಸಿದ್ದು ನಾನು 6 ಪಿ ಎಂ ಅಂತ ಹೇಳಿದ್ರೆ 18 ಅವರ್ಸ್ ಸೋ ಅಂದ್ರೆ ನಾನು ಈ ಟಿಕೆಟ್ ತಗೊಳ್ಳುವ ಒಂದು ಸಮಯದಲ್ಲಿ ಎ ಎಂ ಪಿ ಎಂ ಹೇಳಿಲ್ಲ ಮತ್ತೆ 12 ಮತ್ತೆ 24 ಗಂಟೆ ಈ 24 ಗಂಟೆಯಲ್ಲೂ ಆ ಒಂದು ಅವಧಿ ಯಾವಾಗ ನನಗೆ ಟಿಕೆಟ್ ಬೇಕು ಅದನ್ನು ಕೂಡ ಹೇಳಲಿಲ್ಲ ಸೋ ಇದರಿಂದಾಗಿ ಏನಾಯಿತು ಗೊಂದಲ ಉಂಟಾಯಿತು ಗೊಂದಲದಿಂದ ಏನಾಯಿತು ನಾನು ಎಣಿಸಿದ್ದೊಂದು ನನಗೆ ಸಿಕ್ಕಿದ್ದು ಒಂದು ಅಂದರೆ ಎಲ್ಲಿ ನಾವು ಈ ಪ್ರಯಾಣ ಮಾಡ್ತೇವೆ ರೈಲ್ವೆ ಸ್ಟೇಷನ್ ಆಗಲಿ ಏರ್ಪೋರ್ಟ್ ಆಗಲಿ ಬಸ್ ಸ್ಟೇಷನ್ ಆಗಲಿ ಎಲ್ಲ ಕಡೆಯೂ ನಾವು ಪ್ರಯಾಣ ಮಾಡುವಾಗ ಈ ಟಿಕೆಟ್ ನಾವು ಏನು ತಗೊಳ್ತೇವೆ ಅದರಲ್ಲಿ ಯಾವತ್ತೂ ಗಂಟೆ 24 ಗಂಟೆಯ ಒಂದು ಕ್ರಮದಲ್ಲೇ ಅಥವಾ 24 ಗಂಟೆ ಅನುಸಾರವಾಗಿ ಅದನ್ನು ಬರೆದಿರ್ತಾರೆ ಸೊ ಹಾಗಾದರೆ ಈಗ ನಾನು 6 ಗಂಟೆಗೆ ತಗೊಂಡಿದ್ದೇನೆ ಇದು ಬೆಳಿಗ್ಗೆ 6 ಗಂಟೆಗೆ ಹಾಗಾದರೆ ಇದನ್ನು 24 ಗಂಟೆಯ ಒಂದು ರೀತಿಯಲ್ಲಿ ಬರೆಯೋದಾದರೆ ಇದು 0600 ಅವರ್ಸ್ ಅಲ್ವಾ ಸೊ ಈ ಒಂದು ಟ್ರೈನ್ ಟಿಕೆಟ್ ಏನಿದೆ ಆಗ್ರಾದಿಂದ ಲಕ್ನೋಗೆ ಹೋಗುವ ಟ್ರೈನ್ ಇದು ಲಕ್ನೋಗೆ ಎಷ್ಟು ಗಂಟೆಗೆ ತಲುಪುತ್ತೆ ಮಧ್ಯಾಹ್ನ 1:30ಗೆ ತಲುಪುತ್ತೆ ಸೊ ಮಧ್ಯಾಹ್ನ 1:30 ಅಂತ ಹೇಳಿದರೆ ಅದನ್ನು ಹೇಗೆ 24 ಗಂಟೆಯಲ್ಲಿ ಬರೆಯೋದು ಮಧ್ಯಾಹ್ನ 1 ಗಂಟೆ ಅಂದರೆ ಏನು 1 ಗಂಟೆ ಅಂತ ಹೇಳಿದರೆ ಇಲ್ಲಿ ನಮಗೆ ಗೊತ್ತಿದೆ ಇದು 13 ಹಾಗಾದರೆ 1:30 ಅಂತ ಹೇಳಿದರೆ 13
ಮೂವತ್ತು. ಇದು ನಮಗೆ ಇವಾಗ ಆಲ್ರೆಡಿ ನಾವು ಕಲ್ತಿದ್ದೇವೆ. ಸೊ ಹಾಗಾದರೆ ಅದು ತಲುಪುವ ವೇಳೆ ಹದಿಮೂರು ಮೂವತ್ತು. ನನಗಿವಾಗ ಏನು ಬೇಕಾಗಿದೆ, ನಾನು ಒಟ್ಟು ಪ್ರಯಾಣ ಮಾಡಿದ ಅವಧಿ ಎಷ್ಟು, ಇದು ಬೇಕಾಗಿದೆ. ಹಾಗಾದರೆ ನಾನು ಏನು ಮಾಡಬೇಕು, ಈ ಸಂಖ್ಯೆಯಿಂದ ಅಂತ ಹೇಳಿದರೆ ಈ ಒಂದು ಸಮಯದಿಂದ ಈ ಸಮಯವನ್ನು ತೆಗಿಬೇಕು. ಹದಿಮೂರು ಮೂವತ್ತು ಗಂಟೆಗಳಿಂದ 0600 0600 ಈ ಒಂದು ಸಮಯವನ್ನು ತೆಗಿಬೇಕು. ಹಾಗಾದರೆ ವ್ಯವಕಲನ ಮಾಡೋದು ಗೊತ್ತಿದೆ ನಮಗೆ, ದೊಡ್ಡ ಸಂಖ್ಯೆ ಮೇಲೆ ಬರಬೇಕು, ಸಣ್ಣ ಸಂಖ್ಯೆ ಕೆಳಗಡೆ ಬರಬೇಕು. ಈಗ ಅದನ್ನು ಬರೆಯೋಣ. 1330 hours ಇದರಿಂದ 0600 hours ಇದನ್ನು ನಾನು ಕಳೆದರೆ ನನಗೆ ಸಿಗೋದೆ ನಾನು ಪ್ರಯಾಣ ಮಾಡಿದ ಸಮಯ. ಸೊ ಸೊನ್ನೆಯಿಂದ ಸೊನ್ನೆ ಹೀಗೆ ಮಾಡಬೇಕಾ? ನಾನು ಇವಾಗ ಇದರಲ್ಲಿ ಏನನ್ನು ನೋಡ್ತಾ ಇದ್ದೇನೆ, ಇದು ನಿಮಿಷ ಅಲ್ವಾ, 30 ನಿಮಿಷ ಅಥವಾ ಇದರಲ್ಲಿ 0 ನಿಮಿಷ ಇದೆ. ಸೊ ಹಾಗಾದರೆ ಇದು ನಿಮಿಷ, ಇದು ಗಂಟೆ ಅಲ್ವಾ. ಈಗ ನಾನು ಈ ನಿಮಿಷದಲ್ಲಿ ಇದನ್ನು ಕಳಿಬೇಕಾದರೆ ನಾನೇನು ಮಾಡಬೇಕು, ಈ 30 ನಿಮಿಷದಿಂದ 0 ನಿಮಿಷವನ್ನು ತೆಗೆದರೆ ಏನು ಉಳೀತು, 30 ನಿಮಿಷನೇ ಉಳೀತು ಅಲ್ವಾ. ಇದರಲ್ಲಿ ನಾವು ಈ ನಿಮಿಷದ ಸ್ಥಾನದಲ್ಲೇ ಎರಡಿದೆ ನೋಡಿ, ಇದು ಈ ಪರಿಕಲ್ಪನೆಯಲ್ಲಿ ನಾವು ಆ ದಶಮಾಂಶ ಪದ್ಧತಿಯ ಪರಿಕಲ್ಪನೆಯನ್ನು ತೊಗೊಂಡು ಬರಲಿಕ್ಕಾಗಲ್ಲ, ಯಾಕಂದರೆ ಇದು ಈ ನಿಮಿಷವೇ ಒಂದು ಸ್ಥಾನ. ಸೊ ಇದರಲ್ಲಿ 30 ನಿಮಿಷಗಳಿದೆ, 30 ನಿಮಿಷಗಳಲ್ಲಿ 30 ನಿಮಿಷ ತೆಗೆದರೆ 0 ನಿಮಿಷ ತೆಗೆದರೆ 30 ನಿಮಿಷವೇ ಉಳಿತು. ಈಗ 13 ಗಂಟೆಗಳಲ್ಲಿ 6 ಗಂಟೆಗಳನ್ನು ಕಳೆದರೆ ಎಷ್ಟು ಉಳಿತು ಹೇಳ್ಬೋದಾ, 7 ಗಂಟೆಗಳು ಉಳಿತು. ಸೊ ಹಾಗಾದರೆ ನಾನು ಒಟ್ಟು ಪ್ರಯಾಣ ಮಾಡಿದ ಅವಧಿಯಷ್ಟು, 7 ಗಂಟೆ 30 ನಿಮಿಷ. ಇದನ್ನು ನಾವು ಈ ಚುಕ್ಕೆಯಲ್ಲಿ ಬರೀಬಹುದು, ಯಾಕಂದರೆ ಇದು 24 ಗಂಟೆಯ ಒಂದು ಕ್ರಮದಲ್ಲಿಲ್ಲ. ಸೊ ಇದನ್ನು 7 ಗಂಟೆ 30 ನಿಮಿಷ ನಾನು ಪ್ರಯಾಣ ಮಾಡಿದ ಅವಧಿ ಹೀಗೆ ಹೇಳ್ಬೋದು. ಇದು ವ್ಯವಕಲನ. ಅದನ್ನೇ ಇದೇ ಒಂದು ಪ್ರಶ್ನೆಯನ್ನು ನಾನು ಸಂಕಲನಕ್ಕೆ ಪರಿವರ್ತಿಸ್ಬೋದಾ, ಹೇಗೆ ಮಾಡ್ಬೋದು ನೋಡೋಣ. ನಾನು 6 ಗಂಟೆಗೆ ಆಗ್ರಾದಿಂದ ಲಕ್ನೋಗೆ ಹೊರಟರೆ ಆ ಒಂದು ಪ್ರಯಾಣ 7 ಗಂಟೆ 30 ನಿಮಿಷದ ಅವಧಿಯ ಪ್ರಯಾಣ. ಹಾಗಾದರೆ ನಾನು ಲಕ್ನೋಗೆ ಎಷ್ಟು ಗಂಟೆಗೆ ತಲುಪ್ತೇನೆ? ಸೊ ಹಾಗಾದರೆ ಅಲ್ಲಿ ನಾನು ಅದನ್ನು ಜೋಡಿಸಬೇಕು. ಈಗ ಇದು ನಿಮಿಷ, ಇದು ಗಂಟೆ ಅಲ್ವಾ. ಇದನ್ನು ಕೂಡ ಒಂದು ಕೋಷ್ಟಕದ ರೀತಿಯಲ್ಲೇ ನಾವು ಬರೆಯಬಹುದು. ಈಗ ಇದನ್ನು ಎರಡನ್ನು ಜೋಡಿಸಬೇಕು, 30 ನಿಮಿಷ ಮತ್ತು 0 ನಿಮಿಷ ಅಂತ ಹೇಳಿದರೆ 30 ನಿಮಿಷವೇ. ಇದರಲ್ಲಿ 6 ಗಂಟೆಗೆ 7 ಗಂಟೆಯನ್ನು ಸೇರಿಸಿದರೆ ಎಷ್ಟಾಯಿತು, 13 ಗಂಟೆ 30 ನಿಮಿಷ ಅಥವಾ 13:30 hours ಆ ಗಂಟೆಗೆ ನಾನು ಲಕ್ನೋ ತಲುಪ್ತೇನೆ. ಇದನ್ನು ನಾನು 12 ಗಂಟೆಗೆ ಪರಿವರ್ತನೆ ಮಾಡಿದರೆ ಎಷ್ಟು ಸಿಕ್ತು ನನಗೆ, 1 ಗಂಟೆ 30 ನಿಮಿಷ, ಅದು PM ನಲ್ಲಿ. ಹೀಗೆ ನಾವು ಗಂಟೆಯ ವ್ಯವಕಲನ ಮತ್ತು ಸಂಕಲನವನ್ನು ಮಾಡಬಹುದು. ಒಂದು ಇದರಲ್ಲಿ ಗಮನ ಇಟ್ಕೊಳ್ಬೇಕು ಏನು ಅಂತ ಹೇಳಿದರೆ, ವ್ಯವಕಲನ ಸಂಕಲನ ಈ ಮೂಲಕ್ರಿಯೆಗಳನ್ನು ಸಮಯದ ಒಂದು ಪರಿಕಲ್ಪನೆಯಲ್ಲಿ ಮಾಡಬೇಕಾದ್ರೆ ನಾವು ಯಾವಾಗಲೂ ಅದನ್ನು 24 ಗಂಟೆಗೆ ಪರಿವರ್ತಿಸಿ ಮಾಡಬೇಕು. ಈಗ ನಾವು ಇದರಲ್ಲಿ ಈ ಒಂದು ವ್ಯವಕಲನದಲ್ಲಿ ಇನ್ನೊಂದು ಸಣ್ಣ ಗಮನ ಇಟ್ಕೊಳ್ಳುವಂತಹ ಒಂದು ಸಂಗತಿ ಇದೆ, ಅದು ಏನು ಅಂತ ನೋಡೋಣ. ನೋಡಿ, ಈ ಒಂದು ಟ್ರೈನ್ 1 ಗಂಟೆಗೆ ತಲುಪಿದರೆ, ಅದನ್ನು ಇಲ್ಲಿ ಬರ್ಕೊಳ್ತೇನೆ, ಈಗ 1:30 ತಲುಪ್ತಾ ಇಲ್ಲ ಮಧ್ಯಾಹ್ನ, ಇದು 1 ಗಂಟೆಗೆ ತಲುಪ್ತಾ ಇದೆ ಅಂತ ಎಣಿಸ್ಕೊಳ್ಳೋಣ. ಇದು ನಿಮಿಷ, ಇದು ಗಂಟೆ. ಇದರಲ್ಲಿ ಒಂದು ಗಂಟೆಗೆ ತಲುಪಿದರೆ, 1 ಗಂಟೆಗೆ ಅದು ತಲುಪಿದರೆ ಆ ಟ್ರೈನ್ 6:30 ಅಲ್ಲಿಂದ ಹೊರಟ್ರೆ
ಆರೂವರೆಗೆ ಬೆಳಿಗ್ಗೆ ಮುಂಜಾನೆ ಆರೂವರೆಗೆ ಅಲ್ಲಿಂದ ಹೊರಡುತ್ತೆ ಒಂದು ಗಂಟೆಗೆ ತಲುಪುತ್ತೆ ಈಗ ನಾನು ಇದರಲ್ಲಿ ಎಷ್ಟು ಗಂಟೆಯ ಪ್ರಯಾಣ ಮಾಡಿದೆ ಈಗ ಏನಾಗ್ತದೆ ನೋಡಿ ಇದರಲ್ಲಿ ಈಗ ಸೊನ್ನೆ ನಿಮಿಷದಿಂದ ಮೂವತ್ತು ನಿಮಿಷ ತೆಗಿಬೇಕು ಅಂದರೆ ಇದರಲ್ಲಿ ನಾವು ಏನು ವ್ಯವಕಲನದಲ್ಲಿ ದಶಕ ಸಹಿತ ವ್ಯವಕಲನ ಮಾಡಿದ್ವಿ ಆ ಒಂದು ತತ್ವ ಇಲ್ಲಿ ಅನುಸಾರ ಆಗುತ್ತೆ ಆದರೆ ಇದರಲ್ಲಿ ನಾನು ದಶಕ ತಗೊಳ್ಳೋ ಒಂದು ಪರಿಸ್ಥಿತಿ ಬೇರೆ ರೀತಿಯಲ್ಲಿದೆ ಇದರಲ್ಲಿ ಇದು ದಶಮಾನ ಪದ್ಧತಿ ಅಲ್ಲ ಆದ್ದರಿಂದ ನಾನು ಈಗೇನು ಮಾಡ್ತೇನೆ ಈ ಹದಿಮೂರು ಗಂಟೆ ಏನಿದೆ ಅದರಿಂದ ಒಂದು ಗಂಟೆಯನ್ನು ಈ ಕಡೆ ಪಡಿತೇನೆ ಯಾಕಂದರೆ ಸೊನ್ನೆ ನಿಮಿಷದಿಂದ ಮೂವತ್ತು ನಿಮಿಷ ನನಗೆ ತೆಗಿಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಈ ಹದಿಮೂರು ಗಂಟೆಯಲ್ಲಿ ಒಂದು ಗಂಟೆ ತೆಗೆದರೆ ಏನು ಉಳಿತು ಹನ್ನೆರಡು ಗಂಟೆ ಉಳಿತು ಹಾಗಾದರೆ ಈ ಕಡೆ ಏನು ಬಂತು ಇಲ್ಲಿ ಅರುವತ್ತು ನಿಮಿಷಗಳು ಬಂತು ಅಲ್ವಾ ಒಂದು ಗಂಟೆಗೆ ಎಷ್ಟು ನಿಮಿಷ ಅರುವತ್ತು ನಿಮಿಷ ಈಗ ಇಲ್ಲಿಗೆ ಬಂದಿದ್ದು ಅರುವತ್ತು ನಿಮಿಷ ಹಾಗಾದರೆ ನಾನು ಇವಾಗ ಸೊನ್ನೆ ನಿಮಿಷದಿಂದ ಮೂವತ್ತು ನಿಮಿಷ ತೆಗಿತಾ ಇಲ್ಲ ಆದರೆ ಅರುವತ್ತು ನಿಮಿಷದಿಂದ ಮೂವತ್ತು ನಿಮಿಷ ತೆಗಿತಾ ಇದ್ದೇನೆ ಅಂತ ಹೇಳಿದರೆ ನನ್ನ ಹತ್ರ ಉಳಿಯೋದು ಮೂವತ್ತು ನಿಮಿಷ ಅದೇ ರೀತಿಯಲ್ಲಿ ಹನ್ನೆರಡು ಗಂಟೆಯಿಂದ ಆರು ಗಂಟೆ ತೆಗೆದರೆ ಉಳಿಯೋದು ಆರು ಹಾಗಾದರೆ ಒಟ್ಟು ಪ್ರಯಾಣ ಮಾಡಿದ ಸಮಯ ಆರು ಗಂಟೆ ಮೂವತ್ತು ನಿಮಿಷ ಇದು ಪ್ರಯಾಣ ಮಾಡಿದ ಸಮಯ ಈ ಟ್ರೈನ್ ಒಂದು ಗಂಟೆಗೆ ತಲುಪಿದರೆ ಆರೂವರೆಗೆ ಹೊರಟಿದರೆ ಆ ಒಂದು ಗಂಟೆಯಿಂದ ಆರೂವರೆ ಗಂಟೆ ಬೆಳಿಗ್ಗೆ ಅದನ್ನು ನಾನು ಕಳೆದರೆ ನನಗೆ ಸಿಗುವಂಥದ್ದು ಆರು ಗಂಟೆ ಮೂವತ್ತು ನಿಮಿಷ ಹೀಗೆ ನಾವು ಈ ಒಂದು ರೀಗ್ರೂಪಿಂಗ್ ಏನಿದೆ ಅಥವಾ ಪುನರ್ವಿಂಗಡಣೆ ಏನಿದೆ ಅದನ್ನು ಕೂಡ ನಾವು ವ್ಯವಕಲನದಲ್ಲಿ ತೋರಿಸಬಹುದು ಈ ಸಮಯವನ್ನು ನಾವು ಬರೀ ಗಡಿಯಾರದಲ್ಲಿ ಮಾತ್ರ ನೋಡಲ್ಲ ನಮ್ಮ ಕೈಗೆ ಕಟ್ಟಿದ ವಾಚ್ನಲ್ಲಿ ಕೂಡ ನಾವು ನೋಡ್ತೇವೆ ಅಲ್ವಾ ಅಂದರೆ ಈ ಆಧುನಿಕ ಯುಗದಲ್ಲಿ ಗಡಿಯಾರ ಬೇರೆ ಬೇರೆ ಅವತಾರವನ್ನು ರೂಪಿಸಿಕೊಂಡಿದೆ ಈಗ ಫಿಟ್ನೆಸ್ ವಾಚ್ ಅಂತ ಏನಿದೆ ಅಥವಾ ಸ್ಮಾರ್ಟ್ ವಾಚ್ ಅಂತ ಏನಿದೆ ಹೀಗೆ ತುಂಬ ಹಲವಾರು ವಾಚ್ಗಳು ಬಂದಿದ್ದಾವೆ ಸೊ ಆದ್ದರಿಂದ ಮಕ್ಕಳು ಒಂದು ಗೊಂದಲಕ್ಕೀಡಾಗುವ ಒಂದು ಸಂದರ್ಭನೂ ಇದೆ ಯಾಕೆ ಇದು ನಾವು ಕಲ್ತಿದ್ದೇನೋ ಬಟ್ ನೋಡ್ತಾ ಇರೋದೇನೋ ಅನ್ನೋ ಹಾಗೆ ಒಂದು ಆಗುತ್ತೆ ಹಾಗೆಯೇ ನೀವು ವಿಮಾನ ನಿಲ್ದಾಣ ಅಥವಾ ರೈಲ್ವೆ ನಿಲ್ದಾಣ ಅಲ್ಲೂ ಕೂಡ ಈ ಡಿಜಿಟಲ್ ವಾಚ್ ದೊಡ್ಡದಾಗಿ ಬರೆದಿರುತ್ತೆ ಕೆಲವೊಂದು ಸಲ ಅದರಲ್ಲಿ 24 ಗಂಟೆಯ ರೀತಿಯಲ್ಲೂ ಅದನ್ನು ಬರೆದಿರ್ತಾರೆ ಸೊ ಇದೆಲ್ಲವೂ ಮಕ್ಕಳಿಗೆ ಗೊತ್ತಿರಬೇಕು ನಿಜ ಜೀವನದಲ್ಲಿ ಅವರು ಬೇರೆ ಬೇರೆ ಥರದ ಗಡಿಯಾರ ಮತ್ತು ವಾಚ್ಗಳನ್ನು ನೋಡುವ ಸಾಧ್ಯತೆ ಇದೆ ಇದನ್ನು ನಾವು ಚೆನ್ನಾಗಿ ಮಕ್ಕಳಿಗೆ ನಮ್ಮ ತರಗತಿ ಕೋಣೆಯಲ್ಲೇ ಇದನ್ನು ಅರ್ಥೈಸಬೇಕು ಇಲ್ಲಿಯವರೆಗೆ ನಾವು ಸಮಯ ಇದನ್ನು ಹೇಗೆ ಮಕ್ಕಳಿಗೆ ಕಲಿಸ್ತೇವೆ ಗಡಿಯಾರದ ಪರಿಚಯವನ್ನು ಹೇಗೆ ಮಾಡ್ತೇವೆ ಕ್ಯಾಲೆಂಡರ್ ಪರಿಚಯವನ್ನು ಹೇಗೆ ಮಾಡ್ತೇವೆ ಹಾಗೂ ಈ ಸಮಯ ದಿನ ವಾರ ತಿಂಗಳು ಮತ್ತು ವರ್ಷ ಇದೆಲ್ಲದರ ಸಂಬಂಧ ಹೇಗಿದೆ ಮತ್ತು 12:24 ಗಂಟೆ AM PM ಇದನ್ನೆಲ್ಲ ಹೇಗೆ ನಾವು ಮಕ್ಕಳಿಗೆ ತಿಳಿಸ್ತೇವೆ ಸಮಯವನ್ನು ಹೇಗೆ ಕೂಡಿಸ್ತೇವೆ ಹೇಗೆ ಕಳೀತೇವೆ ಇದೆಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನೋಡಿದ್ವಿ ಇದನ್ನು ನೀವು ಚೆನ್ನಾಗಿ ಮಕ್ಕಳಿಗೆ ಮನದಟ್ಟು ಮಾಡ್ತೀರಾ ಅಂತ ನಾವು ನಂಬಿದ್ದೇವೆ ಧನ್ಯವಾದಗಳು